ನಾರಾಯಣ. ನೀವು ಇದನ್ನ ಕನ್ಕ್ಲೂಷನ್ ಮಾಡ್ತೀರಾ? ಇದಂತ ಎರಡು ಇರ್ಲಿ ಸರ್. ಹರೆ ಶ್ರೀನಿವಾಸ. ತಿರುಮಲ ತಿರುಪತಿ ದೇವಸ್ಥಾನ ಹಿಂದೂ ಧರ್ಮ ಪ್ರಚಾರ ಪರಿಷತ್ ವತಿಯಿಂದ ಇವತ್ತಿಂದ 4 ದಿನಗಳ ಕಾಲ ಯಾವ ಧಾರ್ಮಿಕ ಆಧ್ಯಾತ್ಮಿಕ ಪ್ರವಚನ ಹಾಗೂ ಭಜನಾ ಕಾರ್ಯಕ್ರಮಗಳು ಒಂದು ದಾಸವಾಣಿ ಕಾರ್ಯಕ್ರಮಕ್ಕೆ ಏರ್ಪಾಟ್ ಮಾಡಿದ್ದೇವೆ. ಇದಕ್ಕೆ ಅನುಮತಿ ನೀಡಿರುವಂತಹ ನಮ್ಮ ವಿಜಯ ಮಾಧವ ಸಂಘದ ಎಲ್ಲಾ ಅಧಿಕಾರಿಗಳಿಗೂ ತಿರುಮಲ ತಿರುಪತಿ ದೇವಸ್ಥಾನ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಸಮರ್ಪಿಸಿ, ಇವತ್ತು ಪವಿತ್ರ ಗಾನ ವೃಂದ ಇಲ್ಲೇ ಸರಸ್ವತಿ ನಗರದವರು ತುಂಬಾ ಚೆನ್ನಾಗಿ ನಮ್ಮ ದಾಸರ ಕೃತಿಗಳಾಗ್ಬಹುದು ದೇವರ ನಾಮಗಳನ್ನು ಹಾಡಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಮಾಡ್ತೀನಿ. ಹಾಗೆ ನನಗಿಷ್ಟವಾದ ವಿದ್ವಾಂಸರು ಆಚಾರ್ಯರು ಅಂದ್ರೆ ನನಗೆ ಪವಮಾನ ಆಚಾರ್ಯರೇ. ನಾನು ಎಲ್ಲೂ ಅದೇ ಹೇಳ್ತೀನಿ, ಎಲ್ಲೂ ಕೂಡ ಅವ್ರ ಪ್ರವಚನ ಅಂದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ಅವರು ವಿದ್ವತ್ ಒಂದೇ ಅಲ್ಲ, ಅದೊಂದು ಅವ್ರು ನೋಡಿದ್ರೇನೆ ಆಟೋಮೆಟಿಕ್ ಆಗಿ ಆಧ್ಯಾತ್ಮಿಕ ಭಾವನೆ ಬರುತ್ತೆ ನನಗೆ ಅದು. ಯಾಕೆಂದ್ರೆ ನಾನು ಈ ಫೀಲ್ಡ್ ಅಲ್ಲಿ ಇದೀನಿ ಅಂತ ಅರ್ಥ ಅಲ್ಲ, ಅದು ಆ ಮಧ್ವಶಾಸ್ತ್ರ ಸಂಪನ್ನರಾಗಿರುವಂತಹ ವಿದ್ವಾಂಸರು ಶ್ರೀಮಾನ್ ಶ್ರೀ ಪವಮನಾಚಾರ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ನೀಡೋಣ. ಅವರ ಪ್ರವಚನ ಅಂದ್ರೆ ಏನೇ ಒಂದು ಪ್ರವಾಹ, ನೀವೆಲ್ಲ ಕೇಳಿರ್ತೀರಿ, ಇವತ್ತು ಹೊಸದೇನಲ್ಲ ಇದು. ಹಾಗಾಗಿ ಸಮಯ ನಾನು ಜಾಸ್ತಿ ತಗೊಳ್ಳಲ್ಲ, ದಯವಿಟ್ಟು ದಿನ ಬರ್ಬೇಕು, ಈ ಗ್ಯಾಪ್ ಕೂಡ ತುಂಬಬೇಕು ನಾಳೆ ಅಂತ ನಾನು ಪ್ರಾರ್ಥನೆ ಅಷ್ಟೇ. ಇನ್ನೇನು ನಾನು ಜಾಸ್ತಿ ಮಾತಾಡಲ್ಲ, ಯಾಕೆಂದ್ರೆ ಗುರುಗಳ ಎದುರುಗಡೆ ನಾವು ಆಧ್ಯಾತ್ಮಿಕ ವಿಚಾರಗಳನ್ನ ಮಾತಾಡಬಾರ್ದು ಅಂತ ಹೇಳಿ ಬಂದಿರುವ ಆಚಾರ್ಯ ತಮಗೆ TTD ಮತ್ತು ಮಧ್ವ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತಗಳು, ಧನ್ಯವಾದಗಳು. ಎಲ್ಲರೂ ಕೂಡ ಧನ್ಯವಾದಗಳು. ದಿನ ದಿನ ಮತ್ತು ಸ್ತ್ರೀಯರು ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೋಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದುಷ್ಪಾರಂ ಶಾಸ್ತ್ರಜ್ಞೇಷು ಟಕರಂ ಸತ್ಯಾತ್ಮಾನಂ ಗುರುಂ ಭಜೇ ಸ್ವಸ್ಥಸ್ವಾಹೇ ಧರತಾಂ ಅಖಿಲ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದಿಗಳ ಪುರುಷಾರ್ಥ ಸಾಧನೆ ಭೂತೆ ಶ್ರೀಮದ್ ಭಾಗವತ ಶ್ರೀಮದ್ ದಶಾವತಾರ ಸ್ತುತಿ ಅದ್ಯ ಕಥಾ ಪ್ರಾರಂಭ. ಭಗವಂತನ ಸ್ತೋತ್ರವನ್ನ ಮಾಡ್ಲಿ ಅಂತಾನೆ ದೇವರು ಅನೇಕ ಅವತಾರಗಳನ್ನ ತೆಗೆದುಕೊಂಡದ್ದು. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಈ ಪ್ರಶ್ನೆ ಹಾಗೂ ಉತ್ತರವನ್ನ ಕೊಟ್ಟಿದ್ದಾರೆ. ಸ್ಮೃತಿ ಕೀರ್ತನ ಪ್ರಣತಿ ಭೈರವಿ ಮುಕ್ತಯೇ ಸ್ವಜನಸ್ಯಾತ್ಯಯಮನೇಕ ರೂಪತಾಂ ಅಂಥೇಳಿ ಸ್ಮೃತಿ ಕೀರ್ತನ, ದೇವರ ಮಹಾಮಹಿಗಳ ಮಹಿಮೆಗಳನ್ನ ಚಿಂತನೆ ಮಾಡೋದು ಹಾಗೂ ಅದನ್ನ ಕೀರ್ತನೆ ಮಾಡಿದರೆ ಸಂಸಾರದಲ್ಲಿ ಬರೋದಿಲ್ಲ ಅಂತ. ಒಂದೇ ಅವತಾರದಿಂದಲೇ ಎಲ್ಲವನ್ನ ಮಾಡಬಲ್ಲ, ಒಂದೇ ಮಾಡಿದರೆ ಎಷ್ಟು ಅಂತ ಹೇಳೋದು. ಇಷ್ಟೆಲ್ಲ ಇದ್ದೇ ಈಗ ಬೇಕಾದಷ್ಟು ಪ್ರಚಾರವನ್ನು ನಾವೆಲ್ಲ ಕೇಳಿದೀವಿ ಬಿಡಿ ಅನ್ನೋ ಪರಿಸ್ಥಿತಿ ಬಂದಿದೆ. ಇನ್ನು ದೇವರದು ಒಂದೇ ಒಂದು ಅವತಾರ ಒಬ್ಬ ಇದಾನಂತೆ ಅಂತಾಗಿದ್ರೆ ಆಗ್ತಾ ಇರಲಿಲ್ಲ. ಅನೇಕ ಅವತಾರಗಳು, ಕೆಲವು ಪ್ರಸಿದ್ಧವಾದದ್ದು ಉಪನಿಷತ್ತುಗಳಲ್ಲಿ ಒಳಗೆ ನಿಂತು ನಿಯಮನೆ ಮಾಡುವ ಬೇಕಾದಷ್ಟು ಭಗವದ್ ರೂಪಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಇನ್ನ ನಮ್ಮ ದೇಹದಲ್ಲೇ ಇದ್ದು ಅವಸ್ಥಾತ್ರಯಗಳ ನಿಯಾಮಕವಾದಂತಹ ರೂಪಗಳು ನಮ್ಮ ದೇಹದ ಒಳಗೆ ಸ್ಥೂಲ ದೇಹವನ್ನ ನಿಯಮನೆ ಮಾಡುವ ಆತ್ಮ, ಸ್ವರೂಪ ದೇಹವನ್ನ ನಿಯಮನೆ ಮಾಡುವಂತಹ ಅಂತರಾತ್ಮ, ಇಲ್ಲ ಬೇಕಾದಷ್ಟು ವಿಶ್ವ ತೈಜಸ ಪ್ರಾಜ್ಞಾ ಮೂರು ಅವಸ್ಥೆಗಳನ್ನ ಜಾಗ್ರ ಸ್ವಪ್ನ ಸುಷುಪ್ತಿ ಈ ಎಲ್ಲ ಅವತಾರಗಳನ್ನ ಈ ಎಲ್ಲ ದೇಹವನ್ನ ನಿಯಮನೆ ಮಾಡುವ ರೂಪಗಳು ಇದೆಲ್ಲ ಇದ್ದಾವೆ. ಆದರೂ ಸಾಮಾನ್ಯವಾಗಿ ಪ್ರಸಿದ್ಧವಾದದ್ದು ದಶಾವತಾರ. ಆ ದಶಾವತಾರದ ಬಗ್ಗೆ ವಿಶೇಷವಾಗಿ ಅನೇಕ ಕೃತಿಗಳಿದ್ದಾವೆ. ದಾಸರ ಪದಪದ್ಯಗಳಂತೂ ದಶಾವತಾರಗಳು ತುಂಬಾ ಹೇಳಿದ್ದಾರೆ.
ಗರುಡ ಪುರಾಣದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಸಾಯುವ ಕಾಲದಲ್ಲಿ ದೇವರ ಸ್ಮರಣೆ ಮಾಡಬೇಕು. ಯಾವ ದೇವರ ಸ್ಮರಣೆಯನ್ನ ಮಾಡಬೇಕು ಅಂತಂದಾಗ ವೇದವ್ಯಾಸ ದೇವರು ಸಾಯುವ ಸಂದರ್ಭದಲ್ಲಿ ದಶಾವತಾರದ ಚಿಂತನೆಯನ್ನ ಮಾಡಿ. ಎರಡು ಕಾರಣ, ದಶಾವತಾರದ ಬಗ್ಗೆ ಸ್ವಲ್ಪ ಕೇಳಿರ್ತೇವೆ, ಅದೇನೋ ಫೆಮಿಲಿಯರ್ ಅಂತ ನಮಗೆ ಹತ್ತಿರವಾದದ್ದು ಅನ್ಸತ್ತೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಂತ ಅನೇಕ ಪದಪದ್ಯಗಳು ದಶಾವತಾರದ ಬೇಸ್ ಮೇಲಿದೆ ದಾಸರದು. ತುಂಬಾ ಕೆಲವು ದಾಸ ಸಾಹಿತ್ಯ ಅಂತೂ ಪಲ್ಲವಿಯಲ್ಲೇ ದಶಾವತಾರವನ್ನು ಹೇಳ್ತಾರೆ, ನುಡಿಗಳಲ್ಲಿ ದಶಾವತಾರ. ಕನಕದಾಸರ ಒಂದು ಕೃತಿಯಲ್ಲಿ ಒಂದು ನುಡಿಯಲ್ಲೇ ಎರಡೆರಡು ಬಾರಿ ದಶಾವತಾರ, ನಿನ್ನ ನಾನೇನೆಂದನೋ. ಅಲ್ಲಿ ದಶಾವತಾರ ಒಮ್ಮೆ ಹೇಳಿ, ಒಂದೇ ನುಡಿಯಲ್ಲಿ ಎರಡು ಬಾರಿ, ಪೂರ್ವಾರ್ಧಕ್ಕೊಂದು ದಶಾವತಾರ. ಇದೊಂದು ವಿಚಿತ್ರ ಇದೆ. ಶ್ರೀಮದಾಚಾರ್ಯರು ಸಿಂಪಲ್ ಆಗಿ ಹೇಳಿಕೊಟ್ಟಿರೋದು ದಶಾವತಾರದ ಬಗ್ಗೆ ಅಂದ್ರೆ, ದ್ವಾದಶ ಸ್ತೋತ್ರದಲ್ಲಿ ಆರನೇ ಅಧ್ಯಾಯದಲ್ಲಿ ಮತ್ಸ್ಯಕ ರೂಪ ಲಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರಧಾರಿನ್ ಲೋಕವಿಧಾರಕ ದೇವವರೇಣ್ಯ ಅಂತ ಆಚಾರ್ಯರು ಐತರೆಯ ಭಾಷ್ಯದಲ್ಲಿ ಒಂದು ಪುಟ್ಟ ಶ್ಲೋಕವನ್ನ, ಮತ್ಸ್ಯಕೂರ್ಮೋ ಮತ್ಸ್ಯಕೂರ್ಮ ಕ್ರೋಢ ಸಿಂಹ ಸಿಂಹ ವಟು ಭಾರ್ಗವ ರಾಘವ ರಾಘವಾಹ ಕೃಷ್ಣ ಬುದ್ಧೌ ಚ ಕಲ್ಕೀತಿ ರೂಪಾಣಾಂ ದಶಕಂ ಹರೆ ಅಂತ ಒಂದು ಹೇಳಿದ್ದಾರೆ. ಇನ್ನು ದಾಸರ ಪದಪದ್ಯದಲ್ಲಿ ಪ್ರಸಿದ್ಧವಾದದ್ದು ಇದೆ, ವಾದಿರಾಜರು ದಶಾವತಾರ ಸ್ತುತಿ ಅಂತ ಸುಂದರವಾದ ಒಂದು ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ಹತ್ತು ಅವತಾರ ಮಾತ್ರ ಹೇಳಿಲ್ಲ, ಒಂದು ಐದು ಎಕ್ಸ್ಟ್ರಾ ಹೇಳಿದ್ದಾರೆ. ಒಂದು ಅವರ ಉಪಾಸ್ಯ ಮೂರ್ತಿಯಾದಂತಹ ಹಯಗ್ರೀವ ದೇವರದು. ಪ್ರಾಯ ವಾದಿರಾಜರು ಇದನ್ನ ಸಮುದ್ರ ಮಥನದ್ದು ಬೇಸ್ ಆಗಿ ಇಟ್ಕೊಂಡು ಹೇಳದಾಗೆ ಕಾಣುತ್ತೆ. ಸಮುದ್ರ ಮಥನ ಕಾಲದಲ್ಲಿ ಪ್ರಾದುರ್ಭೂತನಾದಂತಹ ಧನ್ವಂತರಿ, ಸಮುದ್ರ ಮಥನ ಕಾಲದಲ್ಲಿ ಪ್ರಾದುರ್ಭೂತನಾದಂತಹ ಮೋಹಿನಿಯ ಅವತಾರ, ಅದಕ್ಕೆ ಸಂಬಂಧಪಟ್ಟ ಪದ್ಯಗಳು. ಹಯಗ್ರೀವ ದೇವರು ಮೂರು ಅಂದ್ರೆ ದಶಾವತಾರದಲ್ಲಿ ಇಲ್ಲದ ಮೂರು. ಕಡೆಯಲ್ಲಿ ತ್ರಿವಿಕ್ರಮ ದೇವರ ಒಂದು, ನಾಲ್ಕು. ಸೀತೆಗಾಗಿ ಒಂದು ಶ್ಲೋಕ. ಹೀಗೆ ಐದು ಪದ್ಯಗಳನ್ನ ವಾದಿರಾಜರು ಇಲ್ಲಿ ಮಾಡಿದ್ದಾರೆ. ಹೆಚ್ಚಿನ ಪದ್ಯಗಳು ದಶಾವತಾರಕ್ಕೆ ಸಂಬಂಧಪಟ್ಟಿದ್ದರಿಂದ ದಶಾವತಾರ ಸ್ತುತಿ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಯಾಕಂದ್ರು, ರಾಮಾಯಣದ ಬಗ್ಗೆ ಏನೋ ಹೇಳಿದಾರಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಹೆಚ್ಚಿನ ಭಾಗ ಮಹಾಭಾರತಕ್ಕೆ ಮೀಸಲಿಟ್ಟಿದ್ದರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಇಟ್ರು. ಇನ್ನೂ ಒಂದು ಉತ್ತರವನ್ನ ಕೊಡ್ತಾ, ಮಹಾಭಾರತದಲ್ಲೂ ರಾಮಾಯಣ ಬರುತ್ತೆ. ಮಹಾಭಾರತದ ವನಪರ್ವದಲ್ಲಿ ರಾಮಾಯಣದ ಉಪದೇಶವನ್ನ ಮಾಡಿದ್ದಾರೆ. ಸೊ ಮಹಾಭಾರತದಲ್ಲಿ ರಾಮಾಯಣ ಬಂದದ್ದರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದದ್ದು ತಪ್ಪಲ್ಲ. ಯಾವುದು ಹೆಚ್ಚಿರತ್ತೋ ಆ ವ್ಯವಹಾರ ಮಾಡೋ ಪದ್ಧತಿ. ಈಗ ಹಾಲಿಗೆ ಸ್ವಲ್ಪ ನೀರು ಸೇರಿಸಿದ್ರೆ ಹಾಲು ಅಂತಾನೆ ಅಂತೀವಿ. ನೀರು ಒಂದೆರಡನೇ ಹಾಲು ಬಿದ್ದು ಸಾರ್ ಹಾಲು ತಗೊಡಿ ಅಂದ್ರೆ ಅಲ್ಲೋ ಹಾಲಿನ ಬಣ್ಣದ ನೀರು ಅನ್ನುವಂತಾರೆ. ಹೀಗಾಗಿ ಯಾವುದು ಹೆಚ್ಚಿನ ಪೋರ್ಷನ್ ಇರುತ್ತೋ ಆ ಹೆಸರಿಂದ ವ್ಯವಹಾರ ಮಾಡುವ ಪದ್ಧತಿ ಇದೆ. ವಾದಿರಾಜರ ಈ ಕೃತಿಯನ್ನ ಯಥಾಮತಿಯಾಗಿ ನೋಡುವ. ರೋಷ್ಠಿ ಅಶ್ವಧಾಟಿಯಲ್ಲಿದೆ, ಕೇಳಲಿಕ್ಕೆ ತುಂಬಾ ಚಂದ ಇದೆ. ರೋಷ್ಠೀಶ ವಿಗ್ರಹ ಸುನಿಟ್ಟೀವನುದ್ಧತ ವಿಶಿಷ್ಟಾಂಬು ಚಾರಿ ಜಲಧೇ ಕೋಷ್ಟಾಂತರಾಹಿತ ವಿಚೇಷ್ಟಾಗ ಮೌಘ ಪರಮೇಷ್ಟೀಡಿ ತತ್ವಮವಮಾಂ ರೇಷ್ಟಾರ್ಕ ಸುನು ಮನು ಚೇಷ್ಟಾರ್ಥಮತ್ಮವಿಧತಿಷ್ಟೋ ಯುಗಂತ ಸಮಯೇ ಶ್ರೇಷ್ಠಾತ್ಮ ಶೃಂಗಧೃತ ಕಾಷ್ಟಾಂಬು ವಾಹನ ವರಾಷ್ಟ ಪದ ಪ್ರಭತನೋ. ಇದು ಮತ್ಸ್ಯನ ಬಗ್ಗೆ ವಾದಿರಾಜರು ಮಾಡಿದ ಮೊದಲನೇ ಪದ್ಯ. ದಶಾವತಾರ ಸ್ತುತಿಯ ಮೊದಲನೇ ಪದ್ಯವೂ ಹೌದು, ಮತ್ಸ್ಯಾವತಾರದ ಬಗ್ಗೆ. ಪ್ರೋಷ್ಠೀಶ ವಿಗ್ರಹ, ಪ್ರೋಷ್ಠೀಶ ಅಂದ್ರೆ ಈಶ ಅಂದ್ರೆ ಶ್ರೇಷ್ಠ ಅಂತ. ಒಳ್ಳೆ ಶ್ರೇಷ್ಠವಾದ ಮೀನಿನ ವಿಗ್ರಹ ಸ್ವರೂಪ ಉಳ್ಳವನು, ಮೀನೇ ನೀನಲ್ಲ ಮೀನಿನಂತೆ ಇದ್ದವನು ಅಂತ ವಿಗ್ರಹ ಅಂದದ್ದು. ಅದಕ್ಕೆ ಬೇರೆ ಮೀನುಗಳು ಪಂಚಭೂತಗಳಿಂದ ನಿರ್ಮಿತವಾದ ಮೀನು, ಆದ್ರೆ ನಮ್ಮ ದೇವರು ಆ ತರಹದ ಮೀನಲ್ಲ, ಒಳ್ಳೆ ಮೀನು. ಒಳ್ಳೆ ಮೀನು ಕೆಟ್ಟ ಮೀನು ಅಂದ್ರೆ ಆ ವ್ಯವಹಾರದಲ್ಲಿ ಬೇರೆ ಇರುತ್ತೆ. ಆದಲ್ಲ ಇದು ಜ್ಞಾನಾನಂದಾತ್ಮಕವಾದ ಮೀನು, ವಾಸನೆ ಇಲ್ಲದ ಮೀನು.
ಎಲ್ಲರನ್ನ ಸಮುದ್ರದಿಂದ ಹೊರಗಾಕುವ, ಬೇರೆ ಮೀನುಗಳೆಲ್ಲ ಸಮುದ್ರದಿಂದ ಹೊರಗೆ ಬಂದ್ರೆ ಅದೇ ಸತ್ತೋಗತ್ತೆ. ಇದು ಸಂಸಾರ ಸಮುದ್ರದಿಂದ ಎತ್ತಿ ಎಲ್ಲರನ್ನ ಮೇಲೆ ಒಯ್ಯುವ ಮೀನಿದು. ರೋಷ್ಟೀಶ ವಿಗ್ರಹ ಸುನಿಷ್ಠೀ ಮನೋದ್ಧತ. ಸುನಿಷ್ಠೀ ಮನೋದ್ಧತ ಅಂದ್ರೆ ನಿಷ್ಠೀವನ, ಸು ಅಂದ್ರೆ ಶ್ರೇಷ್ಠವಾದಂತಹ, ನಿಷ್ಠೀವನ ಅನ್ನೋದಕ್ಕೆ ಅದರ ಪೂತ್ಕಾರ. ಜೋರಾಗಿ ಶಬ್ದ ಮಾಡಿದಾಗ ನೀರು ಮೇಲೆ ಹಾರತ್ತೆ. ಅದ್ಯಾವುದು, ಜಲಚರಗಳು ತಿಮಿಂಗಿಲಗಳೆಲ್ಲ ನೀರಿನಲ್ಲಿ ಜಂಪ್ ಮಾಡಿದಾಗ ಜೋರಾಗಿ ಅದು ರಭಸದಿಂದ ಉಸಿರು ಬಿಟ್ರೋ ಅದರದೇನೋ ಒಂದು ಪ್ರೋಸೆಸ್, ನೀರು ಮೇಲೆ ಹಾರತ್ತೆ. ಅದನ್ನು ನಾವು ಸಮುದ್ರದಲ್ಲಿ ಹೋಗಿ ನೋಡ್ಲಿಕ್ಕಾಗಲ್ಲ, ಅನಿಮಲ್ ಪ್ಲಾನೆಟ್ಟು ಅದರಲ್ಲಿ ಬೇಕಾದ್ರೆ ನೋಡ್ಬೋದು, ಈಗೆಲ್ಲ ಯೂಟ್ಯೂಬಲ್ಲಿ ಬೇಕಾದ್ರೆ ನೋಡ್ಬೋದು. ನಿಷ್ಠೀವನ ಹೇಗಿರತ್ತೆ, ನಿಷ್ಠೀವನ ಅನ್ನೋ ಶಬ್ದ ಕೊಟ್ಟರೆ ಅದು ಕೊಡೋದಿಲ್ಲ. ವಾಟ್ ವಿಲ್ ಹ್ಯಾಪನ್ಸ್ ಇನ್ ಸಿ ಇವನ್, ಅದಕ್ಕೇನು ವೇಲೋ ಪಾಲೋ ಏನಂತಾರೋ, ಅದು ತಿಮಿಂಗಿಲಗಳು ಹಾರಿದಾಗ, ಅದು ಪೂತ್ಕಾರ ಮಾಡಿದಾಗ, ಪೂತ್ಕಾರ ಮಾಡುವುದರಿಂದ ಸಿಕ್ಕಾಪಟ್ಟೆ ನೀರು ಮೇಲೆ ಹೇಳುತ್ತೆ. ಸುನಿಷ್ಠೀ ವನೋದ್ಧತ, ನಿಷ್ಠೀವನ ಅಂದರೆ ಅಲ್ಲಿರುವ ಜಲಚರಗಳು ಪೂತ್ಕಾರ ಮಾಡಿದಾಗ ಪೂತ್ಕಾರದಿಂದ ಆಕಾಶದ ಎತ್ತರಕ್ಕೆ ಹಾರತ್ತೆ. ಅಷ್ಟು ಜೋರಾಗೆ ಹಾರುವ ವಿಶಿಷ್ಟಾಂಬುಚಾರಿ ಜಲದೆ. ಅಂಬುಚಾರಿಗಳು ಅಂದರೆ ವಿಶಿಷ್ಟವಾದ ಅಂಬು, ನೀರಿನಲ್ಲಿ ಚರಣ ಓಡಾಡುವ ಬದುಕುವ ತಿಮಿಂಗಿಲಗಳು. ತಿಮಿಂಗಿಲಕ್ಕೆ ಇದು ಅಬ್ಜೆಕ್ಟಿವ್. ಎಂಥ ತಿಮಿಂಗಿಲಗಳು, ಎಲ್ಲೋ ಕೂತ್ಕೊಂಡು ಗಾಯತ್ರಿ ಜಪ ಮಾಡೋ ತಿಮಿಂಗಿಲ ಅಲ್ಲಪ್ಪ ಅದು. ಅದು ಓಡಾಡಿ ಹಾರಾಡಿ ಚೀರಾಡಿ ಮಾಡಿತು ಅಂದರೆ ಅದರ ನಿಷ್ಠೀವನದಿಂದ ಅಲ್ಲೋಲ ಕಲ್ಲೋಲ ಆಗತ್ತೆ. ಸಮುದ್ರದಲ್ಲಿ ಹಡಗುಗಳು ಹಾಗಾಗುವುದು ಉಂಟು ಅಂತ ಹೇಳ್ತಾರೆ. ಅಂಥ ವೆಯ್ಟ್ ಇರುವ ಹಡಗು, ದೊಡ್ಡ ದೊಡ್ಡ ತಿಮಿಂಗಿಲಗಳು ಬಂದಾಗ ಸ್ವಲ್ಪ ವೈಬ್ರೇಟ್ ಆಗುತ್ತೆ. ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಅದರ ಹತ್ತಿರ ಬರದಂತೆ ಅದಕ್ಕೆ ಬ್ಲೇಡ್ಸು ಇನ್ನೂ ಏನೇನೋ ಕೊಟ್ಟಿರ್ತಾರೆ. ಈ ಸಾಮಾನ್ಯ ಬೋಟು ಗೀಟು ಮೀನು ಹಿಡೀಲಿಕ್ಕೆ ಹೋದಾಗ ಅಪ್ಪಿ ತಪ್ಪಿ ಇದರ ದೂತ್ಕಾರ ಬಂತು ಅಂದರೆ ವೈಕುಂಠ ಸಮಾರಾಧನೆ, ಅಲ್ಲೋಲ ಕಲ್ಲೋಲ ಆಗಿ ಬಿದ್ದು ಹೋಗತ್ತೆ. ಅದರ ಸಾಮರ್ಥ್ಯ ಬಹಳ ಹೆಚ್ಚು. ಸಮುದ್ರದಲ್ಲಿ ಓಡಾಡುವ ಮೀನು, ಎಂತಹ ಸಮುದ್ರ, ಇಂತಹ ಅದ್ಭುತವಾದ ಜಲಚರಗಳಿಂದ ಅದನ್ನು ನಿಷ್ಠೀವನ ಮಾಡಿದಾಗ ಆಕಾಶದ ಎತ್ತರಕ್ಕೆ ನೀರನ್ನ ಹಾರಿಸಬಲ್ಲ ಸಾಮರ್ಥ್ಯ ಇರುವಂತಹ, ತಿಮಿಂಗಲಗಳಿಂದ ತುಂಬಿದ ಸಮುದ್ರದಲ್ಲಿ ಓಡಾಡುವಂತಹ ಹೇ ಮೀನೇ, ಮತ್ಸ್ಯನಾಮಕ ಭಗವಂತನೇ, ಪ್ರೋಷ್ಠೀಶ ವಿಗ್ರಹ. ಅದಕ್ಕೆ ಪ್ರೋಷ್ಠೀಶ, ಇವುಗಳೆಲ್ಲ ಪಾಪ ಸಣ್ಣ ಪುಟ್ಟ ಮೀನು ಒದ್ದಾಡಿ ಸಾಯತ್ವೆ, ನೀನು ಪ್ರೋಷ್ಠೀಶ, ಶ್ರೇಷ್ಠವಾದ ಮೀನು, ಮೀನುಗಳಿಗೆ ಈಶ. ನಿಷ್ಠೀ ಮನೋದ್ಧತ ವಿಶಿಷ್ಟಾಂಬುಚಾರಿ ಜಲದೆ. ಇಂತಹ ಸಮುದ್ರದಲ್ಲಿ ಓಡಾಡುವ ಭಗವಂತ ಕೋಷ್ಟಾಂತರಾಹಿತ. ಕೋಷ್ಟ, ಕೋಷ್ಟ ಅಂದ್ರೆ ಒಂದು ರೂಮ್ ಅಂತ. ಒಂದು ಯಾವುದಾದ್ರೂ ಪದಾರ್ಥವನ್ನ ಇಡುವ ಒಂದು ಸರಿಯಾದ ಜಾಗ. ಪರಮಾತ್ಮನ ಹೊಟ್ಟೆ ಒಳ್ಳೆ ಕೋಷ್ಟ ಅಂತ. ಯಾಕೆ, ಇಡೀ ಬ್ರಹ್ಮಾಂಡವೇ ಹೊಟ್ಟೆಯಲ್ಲಿ ಕೂತಿರುತ್ತೆ, ಇನ್ನು ಇದಕ್ಕಿನ್ನ ದೊಡ್ಡ ಕೋಷ್ಟ ಯಾವ್ದು ಬೇಕು? ಸಾಮಾನ್ಯವಾಗಿ ಪದಾರ್ಥಗಳನ್ನ ಇಡ್ಲಿಕ್ಕೆ ಆರಾಧನೆಗೆ ಹೋದಾಗ ಒಂದು ಬ್ಯಾಗ್ ತಗೊಂಡು ಹೋಗಿರ್ತೀವಿ. ಅಲ್ಲೊಂದು ಕ್ಲಾಕ್ ರೂಮ್ ಇದ್ರೆ ಸದ್ಯ ಇನ್ನೇನು ಯೋಚನೆ ಇಲ್ಲಪ್ಪ, ಅಲ್ಲಿ ನಿಶ್ಚಿಂತೆಯಿಂದ ಇರ್ಬೋದು. ಹೋದಲ್ಲೆಲ್ಲ ಅದನ್ನು ಹಿಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಬ್ಯಾಗ್ ಕೈ ತೊಳ್ಕೊಬೋದು, ಸ್ನಾನ ಬಚ್ಚಲು ಗಿಚ್ಚಲು ಹೋಗ್ಬೇಕಾದ್ರೆ ಎಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋಗೋದು? ಅಲ್ಲಿಟ್ರೆ ಸೇಫ್ ಆಗಿರ್ತದೆ. ಹಾಗೆ ದೇವರು ಇಡೀ ಬ್ರಹ್ಮಾಂಡವನ್ನ ತನ್ನ ಉದರದಲ್ಲಿ ಇಟ್ಕೊಂಡು ಸೇಫ್ ಆಗಿ ಇಟ್ಟಿಯಾನೆ. ನಮಗೆ ಅದರ ಒಳಗಿದೆ ಅನ್ನುವ ಅನುಸಂಧಾನ ಇಲ್ಲದೆ ಇರೋದ್ರಿಂದ ನಾವು ಬಹಿರ್ಮುಖರಾಗಿದ್ದೀವಿ. ನಮ್ಮ ಗತಿ ಏನು ಅಂತ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ನಿಮ್ಮಮ್ಮನ ಗರ್ಭದಲ್ಲಿದ್ದಾಗ ರಕ್ಷಣೆ ಮಾಡಿದ ದೇವರು ರಕ್ಷಣೆ ಮಾಡ್ತಾನೆ. ಅವನೇ ತನ್ನ ಗರ್ಭದಲ್ಲಿ ಎಲ್ಲವನ್ನ ಇಟ್ಕೊಂಡ್ಯಾನೆ. ಉದರಂ ಚಿಂತ್ಯಮೇಶಸ್ಯ ತನುತ್ವೇ ಕಪಿಲಂ ಅಖಿಲಂಬರಂ. ಎಲ್ಲಾ ಜಗತ್ತನ್ನ ತನ್ನ ಹೊಟ್ಟೆಯಲ್ಲಿ ಅನಾಯಾಸವಾಗಿ ಇಟ್ಕೊಂಡ್ರು. ಆ ಹೊಟ್ಟೆ ದಪ್ಪ ಹೇಗಿರ್ಬೋದು? ಇಂಥ ಬ್ರಹ್ಮಾಂಡ ಹೊಟ್ಟೆಯಲ್ಲಿ ಇಟ್ಕೊಂಡ ಅಂದ್ರೆ ಹೊಟ್ಟೆ ಗತಿ ಏನು? ಇಷ್ಟು ದಪ್ಪ ಹೊಟ್ಟೆ ಏನಂದ್ರೆ ಬಾಳೆ ಎಲೆ ಇದ್ದಾಗಿದೆ ಅಂತ. ದೇವರ ಹೊಟ್ಟೆಯಲ್ಲಿ ಅನೇಕ ಬ್ರಹ್ಮಾಂಡಗಳು ಇದ್ದರೂ ಹೊಟ್ಟೆ ಮಾತ್ರ ಬಾಳೆ ಎಲೆ ಇದ್ದಾಗಿದೆ. ಹಾಗಾಗಿ ಪ್ರೇಯ ಕೋಷ್ಟಾಂತರಾಹಿತ ವಿಚೇಷ್ಟಾಗ ಮೌಘ, ಹೊಟ್ಟೆಯ ಒಳಭಾಗದಲ್ಲಿ ಇಡಲ್ಪಟ್ಟಂತಹ, ಇಲ್ಲಿ ಆಗಮೌಘ ಹೇಳಿದ ವಿಚೇಷ್ಟ ಆಗ ಮೌಘ. ವಿಚೇಷ್ಟ ಅಂದ್ರೆ ಚೇಷ್ಟೆ ಅಂದ್ರೆ ವ್ಯಾಪಾರ ಮಾಡೋದು, ವಿಚೇಷ್ಟ ಅಂದ್ರೆ ಏನಿಲ್ಲ ಸುಮ್ಮನೆ ಕೂತಿರೋದು. ಯಾವುದು ಆಗಮೌಘಗಳು? ಆಗಮ ಅಂದ್ರೆ ವೇದಗಳು. ಸಾಮಾನ್ಯವಾಗಿ ಪದಚ್ಛೇದ ಮಾಡಿ ನಾವು ಸ್ತೋತ್ರವನ್ನ ಓದೋದು ಕಲಿತರೆ ಅರ್ಥಾನುಸಂಧಾನ ತಾನಾಗಿ, ಇಲ್ಲಾಂದ್ರೆ ಪದಚ್ಛೇದ ಮಾಡದೇ ಇದ್ದಾಗ ಪದಗಳ ಇದು ಅರ್ಥ ಗೊತ್ತಾಗೋದು. ಇಲ್ಲೇನ್ರ
ಚೂರು ಚೂರೆ ಬಿಡಿಸಿಕೊಂಡು ಮಾದಿರಾಜರ ಪದಗಳು ತುಂಬಾ ಕಠಿಣವಾದದ್ದು ಬಳಸಿರ್ತಾರೆ. ಎರಡು ಮೂರು ಸಲ ಅದನ್ನ ಕೇಳಿದಾಗ ಹೆಚ್ಚು ಪುಣ್ಯವೂ ಬರುತ್ತೆ, ತಪ್ಪಾಗುವುದಿಲ್ಲ. ಸ್ತೋತ್ರ ಮಂತ್ರಗಳನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಅರ್ಥಾನುಸಂಧಾನ ಕೆಳಗೆ ಓದ್ತಾ ಹೋದ್ರೆ ಆಗೋದಿಲ್ಲ. ಅದು ಹೇಳ್ತಾನೆ, ಅದನ್ನ ಪದಚ್ಛೇದ ಮಾಡಿ ಹೇಳ್ತಾ ಹೇಳ್ತಾ ಆ ಪದದ ಅರ್ಥ ತಲೆಯಲ್ಲಿ ಹತ್ತಾರು ಬಾರಿ ಅದನ್ನ ಕೇಳಿ ಕೇಳಿ ಫ್ಲಾಶ್ ಆದ್ರೆ ಪುಣ್ಯವೂ ಇದೆ, ತಪ್ಪೋದಿಲ್ಲ. ಪ್ರೋಷ್ಠೀಶ, ಒಳ್ಳೆ ಮೀನು. ಆದಮೇಲೆ ಪ್ರೋಷ್ಠೀಶ ವಿಗ್ರಹ, ಸುನಿಷ್ಠೀವನೋದ್ಧಿತ ವನೋದ್ಧತ. ನಿಷ್ಠೀವನ ಅಂದ್ರೆ ಒಳ್ಳೆ ರಭಸ, ಆಕಾಶಕ್ಕೆ ಈರೆ ಹಾರುವಷ್ಟು ಜೋರಾಗಿ ಭೂತ್ಕಾರ ಮಾಡುವಂತಹ ತಿಮಿಂಗಿಲಗಳಿಂದ ತುಂಬಿದ. ಇದು ಒಂದು ಸಮುದ್ರದಲ್ಲಿರುವವನೇ, ನಿನ್ನ ಹೊಟ್ಟೆಯಲ್ಲಿ ಆಗಮಗಳನ್ನ ಇಟ್ಟುಕೊಂಡಿದೆ. ಆ ಆಗಮಗಳು ಯಾವ ಚೇಷ್ಟೆ ಮಾಡ್ತಿಲ್ಲ ಅಲ್ಲ. ವೇದ ಏನ್ ಚೇಷ್ಟೆ ಮಾಡೋದು? ವೇದ ಚೇಷ್ಟೆ ಮಾಡೋದಲ್ಲ, ವೇದವನ್ನ ಓದಿದವರು ಮಾಡುವ ಚೇಷ್ಟೆ. ಅವರೇನು ಚೇಷ್ಟೆ ಮಾಡ್ತಾರೆ? ನಮಗೆ ಸಾಮಾನ್ಯ ಚೇಷ್ಟೆ ಅಂದ್ರೆ ಈ ಮಕ್ಕಳು ಮಾಡೋ ಚೇಷ್ಟೆನೆ, ಕಿತ್ತೋದು, ಹರಿಯೋದು, ಅದು ಹೊಡೆಯೋದು. ನಾವು ಮಾಡುವ ಪ್ರತಿಯೊಂದನ್ನು ಚೇಷ್ಟೆ ಅಂತಾನೆ. ಕೈ ಆಡಿಸೋದು, ಕಾಲಾಡಿಸೋದು, ಯಜ್ಞ, ಯಾಗ, ಸಂಧ್ಯಾ ವಂದನೆ, ದೇವರ ಪೂಜೆ, ಇವೆಲ್ಲವೂ ಚೇಷ್ಟೆಯೇ. ಆದ್ರೆ ಯಾರು ಹಾಗೆ ಹೇಳೋದಿಲ್ಲ. ನಿಮ್ಮ ಮನೆಯವ್ರು ಏನ್ ಮಾಡ್ತಾ ಇದ್ರು? ದೇವ್ರ ಮನೆಯಲ್ಲಿ ಚೇಷ್ಟೆ ಮಾಡ್ತಾ ಇದ್ರೆ ಅಂತ ಯಾರು ಹೇಳೋದಿಲ್ಲ. ಓ, ಅದು ಬೇರೆ ಶುರು ಮಾಡಿದ್ರೆ ಅಂತ ಇವ್ರು ಅದಕ್ಕೆ ಪೆದ್ದ ಪೆದ್ದಾಗಿ ಅರ್ಥ ಮಾಡಿಕೊಂಡು ದೇವರಿಗೆ ಸಂಬಂಧಪಟ್ಟ ಕ್ರಿಯೆಗಳನ್ನ ದೇವರ ಚೇಷ್ಟೆ ಅಂತ ಕರಿಬಹುದು. ಮುಖ್ಯಪ್ರಾಣ ದೇವರಿಗೆ ಅದೇ ಹೆಸರು, ಚೇಷ್ಟೆ ರಾವ್ ಅಂತಾನೆ. ಅನಚೇಷ್ಟಾಯಾಮ್, ಅನ ಅಂದ್ರೆ ಚೇಷ್ಟೆ, ಪ್ರಾಣ ಅಂದ್ರೆ ಒಳ್ಳೆ ಚೇಷ್ಟೆ. ಎಲ್ಲರ ಒಳಗೆ ಇದ್ದು ಅದ್ಭುತವಾದ ಚೇಷ್ಟೆಯನ್ನ ಮಾಡಿಸುವವರು. ಆದ್ದರಿಂದ ಮುಖ್ಯ ಪ್ರಾಣ ದೇವರಿಗೆ ಪ್ರಾಣ ಅಂತ, ಅನ ಅನ್ನುವ ಪದಕ್ಕೆ ಚೇಷ್ಟೆ ಅಂತ. ಚೇಷ್ಟೆ ಅಂದ್ರೆ ಕ್ರಿಯೆ ಅಂತ. ವೇದಗಳು ಏನೂ ಮಾಡದೆ ಸುಮ್ಮನೆ ಕೂತಿದೆ ಅಂದ್ರೆ ಆ ವೇದದಲ್ಲಿ ಇರುವ ಕ್ರಿಯೆಗಳನ್ನ ಮಾಡುವಂತಹ ಏನು ಜೀವಜಾತ ಪ್ರಳಯ ಕಾಲದಲ್ಲಿ ದೇವರ ಉದರದಲ್ಲಿ ಮಲಗಿದೆ. ವೇದವಿಹಿತವಾದಂತಹ ಸಂಧ್ಯಾ ವಂದನೆಯನ್ನ ಮಾಡು, ದೇವರ ಪೂಜೆಯನ್ನ ಮಾಡು, ಯಜ್ಞಯಾಗಾದಿಗಳನ್ನ ಮಾಡು ಅಂತ ಹೇಳುವ ವಾಕ್ಯಗಳನ್ನ ಅನುಸರಣೆ ಮಾಡಿ ಯಾರೂ ಮಾಡೋರಿಲ್ಲ. ಶ್ರುತಿಗೀತೆ ಅಂತ ದಶಮಸ್ಕಂದ ಭಾಗವತದಲ್ಲಿ. ಹಾಗಾದರೆ ವೇದಗಳು ಪ್ರಳಯ ಕಾಲದಲ್ಲಿ ಇನ್ವ್ಯಾಲಿಡ್ ಆಯ್ತಲ್ಲ, ನಿರಧಿಕಾರಿಕ ಅಂತಾಯ್ತಲ್ಲ, ಅಡ್ರೆಸ್ ಮಾಡಲಿಕ್ಕೆ ಯಾರೂ ಇಲ್ಲದೆ ಇರುವಂತಹ ಒಂದು ಸಿಲೆಬಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಒಂದು ಒಳ್ಳೆ ಕಾಲೇಜ್ ತುಂಬಾ ಚೆನ್ನಾಗಿದೆ, ಕ್ಯಾಂಪಸ್ ತುಂಬಾ ಚೆನ್ನಾಗಿದೆ. ಬಟ್ ಅವ್ರು ಇಟ್ಟಿರುವಂತಹ ಸಿಲೆಬಸ್ಸು ಅದಕ್ಕೆ ಯಾರು ಸೇರ್ಕೊಂಬೋದೇ ಇಲ್ಲ. ಯಾಕೆ ಅಂದ್ರು, ಆ ಸಿಲೆಬಸ್ ಅನ್ನ ನಾವು ಚೆನ್ನಾಗಿ ತೆಗೆದುಕೊಂಡು ಮೆರಿಟ್ ಅಲ್ಲಿ ಪಾಸ್ ಆದ್ರು ಅದನ್ನ ಅಪ್ಲೈ ಮಾಡಲಿಕ್ಕೆ ಪ್ರಪಂಚದಲ್ಲಿ ಏನು ಇಲ್ಲ. ಏನು ಅಂದ್ರೆ, ಚಂದ್ರನ ಮೇಲೆ ಮನೆ ಕಟ್ಟೋದು ಹೇಗೆ ಅನ್ನುವ ಇಂಜಿನಿಯರಿಂಗ್ ಕಲಿಸ್ತಾರೆ. ಯಾವೂ ಓದಬೇಕು, ಚಂದ್ರನ ಮೇಲೆ ಹೋಗ್ಬೇಕು ಯಾರು ಇಲ್ಲ. ತುಂಬಾ ಅದ್ಭುತವಾದ ಇಂಜಿನಿಯರಿಂಗ್, ಇಲ್ಲಿ ಸಂಬಂಧವೇ ಇಲ್ಲ. ಸಿಮೆಂಟ್ ಇಲ್ಲ, ಕಟ್ಟಡ ಇಲ್ಲ, ಕಂಬಿ ಇಲ್ಲ, ಚಂದ್ರನ ಮೇಲೆ ಹೇಗೆ ನಿರ್ಮಾಣ ಮಾಡೋದು ನೀವೇ ಕಲೀರಿ ಅಂತ. ಇಲ್ಲಿ ಬಿಲ್ಡಿಂಗ್ ಬೀಳದೆ ಇರೋ ತರ ಕಲಿತರೆ ಸಾಕಾಗಿದೆ. ಚಂದ್ರನ ಮೇಲೆ ಅದನ್ನೆಷ್ಟು, ಸೂರ್ಯನ ಮೇಲೆ ಹೇಗೆ ತಂಪಾಗಿ ಇರೋದು, ನಾಲ್ಕು ವರ್ಷ ಇದರ ಇಂಜಿನಿಯರಿಂಗ್ ಸಬ್ಜೆಕ್ಟು. ಯಾರು ಓದಬೇಕು, ಯಾರು ಮಾಡಬೇಕು, ಅದು ಪ್ರಯೋಜನ ಇಲ್ಲ. ಹೇಳುವುದನ್ನ ಕೇಳಿಸಿಕೊಳ್ಳುವವರು ಇಲ್ಲದೇ ಇದ್ದಾಗ ಅದು ಇನ್ವ್ಯಾಲಿಡ್ ಆಯ್ತಲ್ಲ ಅಂದ್ರೆ ಅದಕ್ಕೆ ಶ್ರುತಿಗೀತೆಯಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲಾ ವೇದಗಳು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಕೂತಿರುತ್ತೆ. ಸಂಧ್ಯಾ ವಂದನೆ ಮಾಡು ಅನ್ನುವ ಸ್ಟೇಟ್ಮೆಂಟಿಗೂ ಅರ್ಥ ಸಂಧ್ಯಾ ಅಂದ್ರೆ ದೇವರು, ವಂದನೆ ಅಂದ್ರೆ ದೇವರು, ಅಹರಹ ಸಂಧ್ಯಾ ಉಪಾಸಿತ, ಅಹಹ ಅನ್ನೋ ಶಬ್ದಕ್ಕೂ ದೇವರು. ಹೀಗೆ ಎಲ್ಲವೂ ದೇವರ ಪರವಾಗಿ ಇರುತ್ತೆ. ಪ್ರಕೃತದಲ್ಲಿ ಚೇಷ್ಟೆಯನ್ನ ಮಾಡಿಲ್ಲ ಅಂದ್ರೆ ಈ ಅಭಿಪ್ರಾಯದಲ್ಲಿ ಆಗಮೌಘ ಪರ ಆಗಮ ಆಗಮೌಘಗಳು ಅಂದ್ರೆ ನಿಶ್ಚೇಷ್ಟಿತವಾದಂತಹ ವೇದಗಳ ಸಮೂಹ ನಿನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡವನೇ. ಪರಮೇಷ್ಠೀಡಿತ, ಪರಮೇಷ್ಠಿ ಅಂದ್ರೆ ಬ್ರಹ್ಮದೇವರಿಂದ ಈಡಿತ, ಸ್ತೋತ್ರ ಮಾಡಿಸಿಕೊಳ್ಳುವ ಭಗವಂತ. ಅವ ಮಾಂ ಮಾಂ ನನ್ನನ್ನ ಅವ, ಅವ ಅಂದ್ರೆ ರಕ್ಷಣೆ ಅಂತ, ನನ್ನನ್ನ ರಕ್ಷಣೆ ಮಾಡು. ಎಂತ ಭಗವಂತ ನೀನು ಅಂದ್ರೆ ಇಷ್ಟು. ಸಮುದ್ರದಲ್ಲಿ ನೀ ಅನಾಯಾಸವಾಗಿ ಈಜಾಡಬಲ್ಲಂತಹ ಭಗವಂತ. ಸರಿ, ಮುಂದೇನ್ ಮಾಡದ? ಇದು ಮತ್ಸ್ಯನ ಬಗ್ಗೆ ಹೇಳಿದ್ದು. ಮತ್ಸ್ಯನ ಕಾರ್ಯ ಏನು? ಮತ್ಸ್ಯನ ಡೇಟಾ ಇಷ್ಟು. ಮತ್ಸ್ಯನಾಮಕ ಭಗವಂತ ಸಮುದ್ರದಲ್ಲಿ ಅನಾಯಾಸವಾಗಿ ಈಜಾಡಬಲ್ಲ,
ವೇದಗಳನ್ನ ತನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡಿದ್ದಾನೆ, ಬ್ರಹ್ಮದೇವರಿಂದ ಸ್ತೋತ್ರ ಮಾಡಿಸಿಕೊಳ್ತಾನೆ. ಪ್ರೇಷ್ಠಾರ್ಕ ಸೂನು ಮನು ಚೇಷ್ಟಾರ್ಥ ಮತ್ಪವಿದ ತಿಷ್ಟೋ ಯುಗಂತ ಸಮಯೇ. ಪ್ರೇಷ್ಠ ಅಂದ್ರೆ ಅತ್ಯಂತ ಪ್ರೀತಿಪಾತ್ರ. ಯಾರು ಅಂದ್ರೆ ಅರ್ಕ ಸೂನು, ಅರ್ಕ ಅಂದ್ರೆ ಸೂರ್ಯ, ಅವನ ಸೂನು ಅಂದ್ರೆ ಮಗ, ಸೂರ್ಯನ ಮಗನಾದ ವೈವಸ್ವತ ಮನು, ಈ ಮನ್ವಂತರದ ಅಧಿಪತಿ. ಅವನಿಗೆ ಮತ್ಸ್ಯನಾಮಕ ಭಗವಂತ ವೇದಗಳನ್ನ ಉಪದೇಶ ಮಾಡಿ, ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಾನೆ. ಅವನನ್ನ ಪ್ರಳಯ ಜಲಧಿಯಲ್ಲಿ ವಿಹಾರ ಮಾಡಿಸಿದಾನೆ. ಪ್ರೇಷ್ಠಾರ್ಕ ಸೂನು ಮನು ಚೇಷ್ಟಾರ್ಥಂ. ಮನು ಹಿಂದಿನ ಜನ್ಮದಲ್ಲಿ ನವಮಸ್ಕಂದ ಭಾಗವತದ ಪ್ರಾರಂಭದಲ್ಲಿ ಬರುತ್ತೆ, ಅಥವಾ ಅಷ್ಟಮಸ್ಕಂದದ ಕಡೆಯಲ್ಲಿ ಮತ್ಸ್ಯಾವತಾರದ ಕಡೆಯದೇ ಮತ್ಸ್ಯಾವತಾರದ ಬಗ್ಗೆ ಹೇಳುವಂಥದ್ದು. ಈ ಮನ್ವಂತರದ ಅಧಿಪತಿ ವೈವಸ್ವತ ಮನು ಸತ್ಯವ್ರತ ಅಂತ ರಾಜ. ಹಿಂದೆ ಅವನು ಕೇತುಮಾಲ ಅನ್ನೋ ನದಿಗೆ ಬಂದಾಗ ಅಲ್ಲೊಂದು ಮೀನು ಸಿಕ್ತು. ಅದು ಮಾತಾಡ್ತು, ರಾಜ ನನ್ನಿಲ್ಲೇ ಬಿಡಬೇಡ, ಆಶ್ಚರ್ಯ ಆಯ್ತು, ಮಾತಾಡೋ ಮೀನು ಅಂತ ಹಿಡ್ಕೊಂಬಂದ ಕಮಂಡಲದಲ್ಲಿ ಹಾಕೊಂಡು ಬರೋದಲ್ಲಿ ಹಿಡಿದಪ್ಪ ಬೆಳೆದು ಕೂತಿತ್ತು. ನನಗೆ ಜಾಗ ಸಾಕಾಗಲ್ಲ, ಮನೆಯಲ್ಲಿ ಒಂದು ಬಾವಿಯಲ್ಲಿ ಹಾಕ್ದೆ ಬೆಳೀತು. ಸರೋವರಕ್ಕೆ ಶಿಫ್ಟ್ ಮಾಡ್ದೆ, ಅಲ್ಲೂ ಬೆಳೀತು. ಏನು ಎರಡು ನಿಮಿಷಕ್ಕೆ ಬೆಳೀತಾ ಇದ್ದೆ ಮ್ಯಾಜಿಕ್ ಮೀನು, ಯಾರು ನೀನು ಅಂದ. ನಾನು ಮತ್ಸ್ಯನಾಮಕ ಭಗವಂತ. ಅಯ್ಯೋ ನಮ್ಮಪ್ಪ, ನನ್ನ ಭಾಗ್ಯ, ಏನು ನನಗೆ ದರ್ಶನ ಕೊಟ್ಟಿ. ಇವತ್ತಿನಿಂದ ಏಳನೇ ದಿವಸಕ್ಕೆ ಪ್ರಳಯ ಆಗತ್ತೆ, ಭಾರೀ ಮಳೆ ಬಂದು ಜಗತ್ತಿನ ತುಂಬ ಜಲಮಯ ಆಗಿಬಿಡತ್ತೆ. ಆಗ ಒಂದು ಬೋಟ್ ಬರತ್ತೆ, ಒಂದು ದೋಣಿ, ಮರದ ದೋಣಿ, ಅದರಲ್ಲಿ ನೀನು ಹತ್ತು, ಸಪ್ತರ್ಷಿಗಳು ಹತ್ರಿ, ಎಲ್ಲ ಔಷಧಿಗಳು, ಅನ್ನ ಆಹಾರಗಳು, ಮುಂದಿನ ಜನಾಂಗಕ್ಕೆ ಬೇಕಾದ ಔಷಧಿಗಳು ಅದನ್ನೆಲ್ಲ ಇಟ್ಕೊಳ್ರಿ. ಸ್ವಾಮಿ, ಎಲ್ಲ ಕಡೆ ನೀರಿದ್ದಾಗ ಆ ನೀರಿನ ರಭಸಕ್ಕೆ ದೋಣಿ ಉಲ್ಟ ಆಗಲ್ಲ. ಇಲ್ಲ, ಅದನ್ನ ಸರಿಯಾಗಿ ಕಟ್ಟು. ಯಾರಿಗೆ ಅಂದ? ನನಗೆ ಕಟ್ಟು ಅಂದ. ಅಲ್ಲಪ್ಪ, ಕಟ್ಲಿಕ್ಕೆ ಏನಾದರೂ ಬೇಕಲ್ಲ ನಿನಗೆ, ಮೀನ್ ನೀನು, ನಿನಗೇನು ಕೊಂಬಿದೆಯಾ ಅಂದ್ರು. ದೊಡ್ಡ ಕೊಂಬಿದೆ ಎಂದ ದೇವರು. ಅದಕ್ಕೆ ನೀನು ಕಟ್ಟು, ಪ್ರಳಯ ಜಲದಿಯಲ್ಲಿ ನಾವೆಲ್ಲ ವಿಹಾರ ಮಾಡುವ ಅಂತ. ಅದನ್ನೇ ಮತ್ಸ್ಯಕ ರೂಪ ಲಯೋದ ವಿಹಾರಿನ್, ಲಯದ ಉದಕದಲ್ಲಿ ವಿಹಾರ ಮಾಡುವ ಹೇ ಮತ್ಸ್ಯನಾಮಕ ಭಗವಂತನೇ ಅಂತ ದೇವರನ್ನ ಸಂಬೋಧನೆ ಮಾಡಿದರು ಆಚಾರ್ಯರು. ಪ್ರೇಷ್ಠಾರ್ಕ ಸೂನು ಮನು ಚೇಷ್ಟಾರ್ಥ ಮತ್ಪವಿದ ತಿಷ್ಟೋ ಯುಗಾಂತ ಸಮಯೇ. ಇವನು ಏನು ಯುಗಾಂತ ಸಮಯೇ, ಯುಗದ ಅಂತ್ಯಕಾಲದಲ್ಲಿ ಕೊನೆಯ ಕಾಲದಲ್ಲಿ ಪ್ರೀತ್ಯಾಸ್ಪದನಾದ ಅರ್ಕಸೂನು ಸೂರ್ಯನ ಸುತನಾದ ವೈವಸ್ವತ ಮನುವಿನ ಚೇಷ್ಟಾರ್ಥಂ, ಅವನ ವ್ಯಾಪಾರ. ಚೇಷ್ಟೆ ಅಂದ್ರೆ ಮತ್ತೆ ಅಲ್ಲಿ ಕುಳಿತು ದೋಣಿಯಲ್ಲಿ ಹೋಗುವ ವ್ಯಾಪಾರ. ಅದಕ್ಕೆ ಸ್ಥೇಷ್ಟಾತ್ಮ ಸ್ಥಿರವಾದ ಕೊಂಬು, ಆತ್ಮಶೃಂಗ ಅಂದ್ರೆ ಅವನ ಆ ಮೀನಿನ ಮೇಲೆ ಒಂದು ಕೊಂಬಿದೆಯಂತ, ಅದು ಸ್ಥಿರವಾಗಿದೆ, ಗಟ್ಟಿಯಾಗಿದೆ. ಅದರಲ್ಲಿ ಧೃತ ಕಾಷ್ಟಾಂಬು ವಾಹನ, ಕಾಷ್ಟ ಅಂದ್ರೆ ಎಲ್ಲರಿಗೂ ಗೊತ್ತಲ್ಲ, ಕಟ್ಟಿಗೆಯಿಂದ ಮಾಡಿದ ಅಂಬು ವಾಹನ. ಅಂಬು ಅಂದ್ರೆ ನೀರು, ನೀರಿನಲ್ಲಿ ಓಡಾಡೋ ವಾಹನ ಅಂಬು ವಾಹನ. ಅದು ಯಾವುದು? ಅದು ಕಬ್ಬಿಣದ್ದಲ್ಲ, ಕಾಷ್ಟ. ಕಾಷ್ಟಾಂಬು ವಾಹನ ಕಟ್ಟಿಗೆಯಿಂದ ಮಾಡಿದ ನೀರಿನಲ್ಲಿ ಓಡಾಡುವ ವಾಹನ ಅಂದ್ರೆ ಬೋಟ್. ಅದು ಯಾಕೆ ಹೇಳೋದು ಅಂದ್ರೆ, ಈಗ ಪ್ಲಾಸ್ಟಿಕ್ದು ಬಂದಿದೆ, ಅದರ ವ್ಯಾವೃತ್ತಿಗಾಗಿ ಕಾಷ್ಟ ಅಂತಂದ್ರು ವಾದಿರಾಜರು. ಪ್ಲಾಸ್ಟಿಕ್ ಓಡಾಡುತ್ತಲೇ ಈಗಲೇ ಪ್ಲಾಸ್ಟಿಕ್ ಬೋಟ್ಸು ಬಂದಿದೆ ಅಂತ ನೀವು ಒಂದೊಂದು ದಿವಸ ತಲೆಹರಟೆ ಮಾಡಬಹುದು. ಇಲ್ಲ, ನಾವು ಮಡಿಗೆ ತಗೊಳ್ಳೋದಿಲ್ಲ, ನಾವು ಮಡಿಯಲ್ಲಿ ಓಡಾಡೋದ್ರೆ ಕಟ್ಟಿಗೆ ಬೋಟು ಅಂತಾನೆ ದೇವರು. ಕಾಷ್ಟಾಂಬು ವಾಹನ, ಅದೇನೋ ಮಡಿಗಿಡಿ ಅಂದಿಲ್ಲ, ಮತ್ತೇನು ಹೇಳಿದ್ರು ಕಷ್ಟ. ಯೂಟ್ಯೂಬ್ ಊರೆಲ್ಲ ಓಡಾಡುತ್ತೆ, ಅಲ್ಲಿ ಮಡಿ ಅನ್ನೋ ಶಬ್ದ ಇಲ್ಲ, ನೀವ್ಯಾಕೆ ಹೇಳಿದ್ರಿ? ಏನೋ ಒಂದು ತಾತ್ಕಾಲಿಕವಾಗಿ ಹೇಳೋದಷ್ಟೇ ವಿನಃ, ಅಲ್ಲಿ ಹೇಳಿರೋದು ಕಟ್ಟಿಗೆಯ ವಾಹನ. ಏನು ಪ್ಲಾಸ್ಟಿಕ್ಕು ಗೀಸ್ಟಿಕ್ಕು ಆ ಮಾತಾಡಿಲ್ಲ, ಅದು ನನ್ನದು. ಅದೆಲ್ಲಿದೆ? ವಾದಿರಾಜರ ಕಾಲಕ್ಕೆ ಪ್ಲಾಸ್ಟಿಕ್ ಕವರ್ ಎಲ್ಲಿತ್ತು? ನೀವು ಹಾಗೆಲ್ಲ ವಾದಿರಾಜರಿಗೆ ಅಪಮಾನ ಮಾಡಿ ಶುರು ಮಾಡಿಟ್ಬಿಡ್ತಾರೆ ಈಗ. ಹಾಗಾಗಿ ಕಾಷ್ಟಾಂಬು ವಾಹನ ಕಟ್ಟಿಗೆಯ ದೋಣಿ, ಅದು ನಮ್ಮ ಮಧ್ಯದಲ್ಲಿ ಸೇರಿಸಿದ್ದು, ಅದನ್ನು ತಗೋಬೇಡ್ರಿ ಅಷ್ಟೆ. ಕಾಷ್ಟಾಂಬು ಇದ್ದಾಗ ಅಡಿಗೆಯಲ್ಲಿ ಬಳಸ್ತೇವಲ್ಲ, ಏನದು? ಕರಿಬೇವು. ಪ್ರಾಯ ಅದನ್ನ ಯಾರು ತಿನ್ಲಿಕ್ಕೆ ಹೋಗಲ್ಲ, ಪಕ್ಕಕ್ಕೆ ಇಟ್ಟಿರ್ತಾರೆ. ಅದಿಲ್ಲದೆ ಇದ್ರೆ ಅಡಿಗೆ ರುಚಿ ಇರಲ್ಲ, ಅದೇ ಕಷ್ಟ. ಹಾಗಾಗಿ ಈ ಮಾತುಗಳೆಲ್ಲ ಕರಿಬೇವಿದ್ದಾಗ ನೋಡಿ ಪಕ್ಕಕ್ಕೆ ಇಟ್ಬಿಟ್ರಿ, ಏನು ಬೇಕೋ ಚಿತ್ರಾನ್ನ ಮಾತ್ರ ತಗೊಳ್ರಿ. ಹಾಗಾಗಿ ಇದು ವಿಚಿತ್ರಾನ್ನ, ಕಾಷ್ಟಾಂಬು ವಾಹನ
ವರಾಷ್ಟಾಪದ ಪ್ರಭತನು ಏನ ದೇವರ ದೇಹವನ್ನು ಚಿಂತನೆ ಮಾಡಬೇಕಾದ್ರೆ ಹೇಗಿದೆ ಅಂದ್ರೆ ಅಷ್ಟಾಪದ, ಅಷ್ಟಾಪದ ಅಂದ್ರೆ ಬಂಗಾರ ಅಂತ, ಬಂಗಾರಕ್ಕೆ ಹೆಸರು. ಅದರ ಪ್ರಭೆ ಫಳ 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 ಬಂಗಾರದಂತೆ ಹೊಳೆಯುವ ಬಣ್ಣದ ಮೀನದು ಅಷ್ಟಾಪದ ಪ್ರಭತನು. ಅಷ್ಟಾಪದ ಅನ್ನೋದು ಕೆಲವರಿಗೆ ಗೊತ್ತಿರಬಹುದು, ಕೆಲವರಿಗೆ ಬಂಗಾರ ಅಂತ ಗೊತ್ತಿರಲ್ಲ. ಹೀಗೂ ಹೇಳ್ಬೋದು, ಯಾರಾದರೂ ನೆಕ್ಲೆಸ್ಸು ಸರವನ್ನು ಮಾಡಿಸಿದ್ರೆ ಯಾವ್ದು ಮಾಡಿಸಿದ್ರಿ ಅಷ್ಟಾಪದದ್ದು, ಅಷ್ಟಾಪದ ಬಂತ ಅಂತ ಇವರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ನಮಗೆ ಅಷ್ಟಾಪದ, ಬಿಲ್ ಕಟ್ಟೋನಿಗೆ ಅಷ್ಟು ಆಪದ. ಹಾಗಾಗಿ ಅಷ್ಟಾಪದ ಪ್ರಭತನು ಬಂಗಾರದ ಕಾಂತಿಯುಳ್ಳ ಭಗವಂತ, ವರ್ಣ ಅದ್ಭುತವಾದ ಬಣ್ಣ ಅದು. ಆತ್ಮವಿದ ತಿಷ್ಟೋ ಯುಗಾಂತಿ ಸಮಯ, ಯಾರು ದೇವರು ಆತ್ಮವಿತ್, ದೇವರನ್ನ ತಿಳಿದವರಿಗೆ ತುಂಬಾ ಇಷ್ಟ ಯಾವುದು ಅಂದ್ರೆ ದೇವರನ್ನ. ಆತ್ಮವಿತೆ ದೇವರನ್ನ ತಿಳಿದವರಿಗೆ ಯಾವುದು ಅಂದ್ರೆ ಅದು ಬಿಟ್ಟು ಬೇರೆ ಬೇಡ ಇಷ್ಟ, ತುಂಬಾ ಇಷ್ಟನಾದ ಆತ್ಮವಿದತೀಷ್ಟ. ಆತ್ಮವಿದತೀಷ್ಟ ಅಂದ್ರೆ ಪರಮಾತ್ಮನನ್ನ ತಿಳಿದ ಯೋಗಿಗಳಿಗೆ ಅತ್ಯಂತ ಪ್ರಿಯನಾದ ತ್ವಂ ಮಾಂ ಅವ, ನೀನು ನನ್ನನ್ನ ರಕ್ಷಣೆ ಮಾಡು ಅಂತ ಮತ್ಸ್ಯನಾಮಕ ಭಗವಂತನನ್ನ ಕೊಂಡಾಡಿದ್ದಾರೆ. ಯದ್ಯಪಿ ಇದು ಭಾಗವತದ ನವಮ ಸ್ಕಂದದಲ್ಲಿ ಅಷ್ಟಮ ಸ್ಕಂದದ ಕಡೆಯಲ್ಲಿ ಮತ್ಸ್ಯನಾಮಕನ ಬಗ್ಗೆ ಹೇಳ್ತಾ ಎರಡು ವ್ಯಾಪಾರವನ್ನ ಹೇಳಿದ್ದಾರೆ. ಒಂದು ವೈವಸ್ವತ ಮನುವನ್ನ ದೋಣಿಯಲ್ಲಿ ಕೂಡಿಸಿ ಪ್ರಳಯ ಜಲಧಿಯಲ್ಲಿ ಓಡಾಡಿಸಿದ್ದು, ಜೊತೆಗೆ ಹಯಗ್ರೀವಾಸುರ ಅಂತ ಒಬ್ಬ ಅಸುರ ಅವನನ್ನ ಸಂಹಾರ ಮಾಡಿ ವೇದಗಳನ್ನ ಬ್ರಹ್ಮನಿಗೆ ಕೊಟ್ಟದ್ದು ಅಂತ. ಹಯಗ್ರೀವ ದೇವರು ಆ ವ್ಯಾಪಾರವನ್ನ ಮಾಡಿದ. ಕನಕದಾಸರು ಮಾತ್ರ ಒಂದು ಕೃತಿಯಲ್ಲಿ ಸೋಮ ಅನ್ನೋ ಅಸುರ, ಅಸುರನ ಹೆಸರು ವ್ಯತ್ಯಾಸ, ಆದರೆ ಮತ್ಸ್ಯ ಪುರಾಣದಲ್ಲಿ ಸೋಮ ಅನ್ನುವ ಅಸುರನು ಇದ್ದ ಅಂತ, ಅಸುರನು ಬೇಕಾದಷ್ಟಿದ್ದಾರೆ. ಅದನ್ನ ಕನಕದಾಸರಂದ್ಯ ಕೆಂಗಣ್ಣ ಮಿನನಾಗಿ ನಮ್ಮ ರಂಗ ಗುಂಗಾಡಿ ಸೋಮನ್ನ ಕೊಂದ್ಮ್ಯಾಲ್ ಗುಂಗಾಡಿ ಸೋಮನ್ನ ಕೊಂದು ನಮ ರಂಗ ಬಂಗಾರ ದೊಡಲ ನೀಗಿತ್ತಾನ್ಮ್ಯಾಲ್ ದೇವಿ ನಮ್ಮ ದ್ಯಾವರು ಬಂದರೆ ಬನ್ನಿರೆ ನೋಡ ಬನ್ನೀರೆ ಬನ್ನೀರೆ ನೋಡ ಬನ್ನೀರೆ. ಹೀಗೆ ಮತ್ಸ್ಯನಾಮಕ ಭಗವಂತನ ಚಿಂತನೆಯನ್ನು ಮಾಡಿ ನಮಗೆ ಅಪ್ಲಿಕೇಶನ್ ಏನು, ದೇವರ ಗುಣಗಳು ಇಷ್ಟೆಲ್ಲ ಆಯಿತು, ನಾನು ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇನೆ, ಅಲ್ಲಿ ನಾನಾ ತರಹದ ಜಲಚರಗಳು ನನ್ನನ್ನು ಹಿಡಿದು ಎಳೀತಾ ಇದೆ, ಅದರಿಂದ ನನ್ನನ್ನು ನೀನೇ ಮೇಲೆತ್ತಬೇಕು. ನಮ್ಮ ಯಾದವಾರ್ಯರು ಹೇಳ್ತಾರೆ, ಪುತ್ರಾದಿ ನಕ್ರ ನಿಗ್ರಹೀತ ಶರೀರ ಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಗಜರಾಜ ಇಳದದ್ದು ಸರೋವರದಲ್ಲಿ, ಅವನಿಗೆ ಹಿಡದದ್ದು ಒಂದು ಮೊಸಳೆ, ಅದು ಹಿಡಿದಿದ್ದು ಗೊತ್ತಿದೆ. ನಮ್ಮ ಕರ್ಮಕ್ಕೆ ಇರೋದು ಸಾಗರದಲ್ಲಿ, ಹಿಡಿದಿರೋದು ಒಂದು ಮೊಸಳೆ ಅಲ್ಲ ಹತ್ತಾರು ಮೊಸಳೆ. ಹಿಡ್ಕೊಂಡಿರೋದು ಗೊತ್ತಾಗಿದೆಯಾ, ಅದೇ ಗೊತ್ತಾಗ್ತಾ ಇಲ್ಲ. ಕೆಲವೊಮ್ಮೆ ಪಾಪ ಡಾಕ್ಟರ್ ಭಯ ಪಡ್ತಿರ್ತಾರೆ, ಏನಂದ್ರೆ ತುಂಬಾ ಶುಗರ್ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಗೊತ್ತಾಗಲ್ಲಂತ, ಹಾಯಂತಾಗಿ ಬಿಡತ್ತಂತ. ಹಾಗಾಗಿ ಈ ಶುಗರಿನ ಸಮಸ್ಯೆ ನೋವಾಗಿದ್ದು ಗೊತ್ತಾಗೋದಿಲ್ಲ ಅಂತ. ನಮಗೆ ಹಿಡ್ಕೊಂಡಿರುವಂತಹ ಮೊಸಳೆಗಳು ಹೇಗಿದ್ದಾವೆ ಅಂದ್ರೆ ಅದು ಸ್ಮೂತ್ ಆಗಿ ಹಿಡ್ಕೊಂಡಿದೆ. ಅನೇಕ ಮೊಸಳೆಗಳು ನಮ್ಮನ್ನ ಹಿಡ್ಕೊಂಡಿದೆ, ಎರಡು ಮೊಸಳೆಯನ್ನು ನಾವೇ ಹಿಡ್ಕೊಂಡಿದ್ದೀವಿ. ಅದೇ ಯಾವುದು, ಒಂದು ಫೇಸ್ಬುಕ್ಕು ಇನ್ನೊಂದು ವಾಟ್ಸಾಪ್, ಅದರಲ್ಲಿ ಚಿಕ್ಕ ಪುಟ್ಟ ಮೊಸಳೆಗಳು ಅಂದ್ರೆ ಕಾಮೆಂಟ್ಸ್, 24 ತಾಸು ಅದನ್ನ ಹಿಡ್ಕೊಂಡು ಕೂತಿರ್ತೀವಿ. ಅದು ನಮ್ಮನ್ನ ತುಂಬಾ ಎಳೆದಾಡ್ತಾ ಇದೆ. ನೀನೇ ನನ್ನನ್ನ ಮೇಲೆ ಎತ್ಕೋಬೇಕು, ಯಾಕೆ ಅಂದ್ರೆ ಅಲ್ಲಿರುವ ಎಲ್ಲಾ ದೊಡ್ಡ ದೊಡ್ಡ ತಿಮಿಂಗಿಲಗಳು ಇದ್ದರೂ ನೀನು ಬಂದಾಗ ಅದು ರೆಡ್ ಕಾರ್ಪೆಟ್, ನಿನಗೆ ಜಾಗ ಬೀಳುತ್ತೆ. ಅಂತಹ ಪ್ರಳಯ ಜಲಧಿಯಲ್ಲೇ ಓಡಾಡುವ ನಿನಗೆ, ನನಗೆ ನೀನು ದೋಣಿಯಾಗಿ ಆ ದೋಣಿಯಲ್ಲಿ ನನ್ನನ್ನು ಹತ್ತಿಸಿಕೊಂಡು ದಯಮಾಡಿ ಸಂಸಾರದ ತೀರವನ್ನು ದಾಟಿಸು. ಅದಕ್ಕೆ ಕುಂತಿದೇವಿ ಹೇಳ್ತಾಳೆ, ಶೃಣ್ವಂತಿ ಗಾಯಂತಿ ಗೃಣಂತಿ ಅಭೀಕ್ಷ್ಣಶಃ ವದಂತಿ ನಂದಂತಿ ತವೇಹಿ ತಂ ಜನಾಃ ತಯೇವ ಪಶ್ಯಂತ್ಯ ಚಿರೇಣ ತಾವಕಂ ಭವ ಪ್ರವಾಹ ಉಪರಮಂ ಪದಾಂಬುಜಂ. ಪ್ರಾಯ ಸಾರೋದ್ಧಾರದಲ್ಲಿ ಈ ಪದ್ಯ ಇರಬೇಕು, ತೆಗೆದುಕೊಂಡಿದ್ದಾರೆ. ಕುಂತೀಕೃತ ಸ್ತೋತ್ರದಲ್ಲಿ ಬರುವ ಒಂದು ಪದ್ಯ ಇದು. ಭವಪ್ರವಾಹ ಸಂಸಾರ ಸಾಗರದ ಉಪರಮ ಎಂಡ್, ಅದು ಆಚೆಯ ತೀರ ದೇವರ ಮನೆ, ಅದನ್ನ ದಾಟಲಿಕ್ಕೆ ಇರುವ ಸಿಲಬಸ್ ಯಾವುದು? ಶೃಣ್ವಂತಿ ಗಾಯಂತಿ ಘೃಣಂತಿ, ಯಾರು ನಿನ್ನ ಮಹಿಮೆಯನ್ನ ಶೃಣ್ವಂತಿ ಕೇಳ್ತಾರೆ, ಅದನ್ನ ಮೇಲಿಂದ ಮೇಲೆ ಮತ್ತೆ ಮತ್ತೆ ಮೆಲಕು ಹಾಕ್ತಾರೆ, ಚಿಂತನೆಯನ್ನ ಮಾಡ್ತಾರೆ.
ಗಾಯಂತಿ ಗಾನ ಮಾಡ್ತಾರೆ. ಅಭೀಕ್ಷ್ಣ ಶಹ ಅಂದ್ರೆ ಪೌನಪ್ಪೌನ್ಯನ, ಒಮ್ಮೆ ಆಯ್ತು ಕೇಳಿ ಆಯ್ತು ಅಂತಲ್ಲ. ಶುಣ್ವಂತಿ ಗಾಯಂತಿ ಘೃಣಂತಿ ಅಭೀಕ್ಷ್ಣ ಶಹ, ವದಂತಿ ನಾಲ್ಕು ಜನಕ್ಕೆ ಅದನ್ನ ಹೇಳ್ತಾರೆ, ನಂದಂತಿ ಆನಂದ ಪಡ್ತಾ ಇರ್ತಾರೆ ಅದರಲ್ಲೇ. ತವ ಈಹಿತಂ ಜನಾಹ, ನಿನ್ನ ಮಹಿಮೆಗಳನ್ನ ಯಾರು ಆ ಜನಗಳು ಆ ತರಹದ ಜನಗಳು ತಯೇವ ಪಶ್ಯಂತಿ, ಅವರು ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇದೆ. ಭವಪ್ರವಾಹದ ಉಪರಮ ಆಚೆ ತೀರ, ಹಾಗಾಗಿ ನಿನ್ನ ಮಹಿಮೆಯೇ ನಮಗೆ ದೋಣಿ. ಹೇ ಮತ್ಸ್ಯನಾಮಕ ಭಗವಂತ, ನಿನ್ನ ಮಹಿಮೆಯನ್ನ ಶ್ರವಣ ಮಾಡುವ ಭಾಗ್ಯವನ್ನ ಕೊಟ್ಟು, ಐವಸ್ವತ ಮನುವನ್ನ ಹತ್ತಿಸಿಕೊಂಡಂತೆ ದೇವರು ನಮ್ಮನ್ನ ದೋಣಿಯಲ್ಲಿ ತಂದು ಹತ್ತಿಸಿಕೊಂಡೇನು ಹೋಗುವುದಿಲ್ಲ, ಅಷ್ಟು ಯೋಗ್ಯತೆಯೂ ನಮದಲ್ಲ. ಆದರೆ ಸಂಸಾರದ ಸಮಸ್ಯೆಗಳನ್ನ ದಾಟಿಸಬಲ್ಲ. ಅನಾಯಾಸವಾಗಿ ಅವನ ಮಹಿಮೆಗಳನ್ನ ಕೇಳಿದಾಗ ಅವನ ಶ್ರವಣ ಮನನ ನಿಧಿ ಧ್ಯಾಸನ ಆವಿಟ್ಟುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದ ಕೇಕ್ಕಿದ ನೀಚಣಿಕೆಂದು ಭಾವಜ್ಞರು ಪೇಳ್ವರು, ವೇದ ಭಾವಜ್ಞರು ಪೇಳ್ವರು. ಜೀವಕ್ಕೆ ಜಮನ ಬಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣ ನನೇ ಮನವೇ ನಾರಾಯಣ ನನೇ ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ನಾರಾಯಣ ನನೇ. ಇದನ್ನ ಹೇಳಿದ ನಂತರದಲ್ಲಿ ಎರಡನೇ ಪದ್ಯ ಕೂರ್ಮನ್ನ ಹೇಳಿಲ್ಲ, ಮೂರು ಕೂರ್ಮ, ಎರಡನೇ ಪದ್ಯ ಹಯಗ್ರೀವ ದೇವರು. ಖಂಡೇ ಭವತ್ ಬಹುಣ ಡಿಂಡೀರ ಜೃಂಭಣ ಸುಚಂಡೀಕೃತೋ ಧರಿಮಾ ಕಾಂಡಾತಿ ಚಿತ್ರಗತಿ ಶೌಂಡಾದ್ಯ ಹೈಮರದ ಭಾಂಡ ಪ್ರಮೇಯ ಚರಿತ ಚಂಡಾಶ್ವಕಂಠಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡ ಕರದೋ ಚಂಡಾಮರೇಶಯ ತುಂಡಾಕೃತೆ ದೃಶಮ ಖಂಡಾಮಲಂ ಪ್ರದಿಶಮೇ ಅಖಂಡಾಂ ಅಮಲಂ ಅಖಂಡಾಂ ಅಮಲಂ ಪ್ರದಿಶಮೇ ಅಖಂಡಾಂ ಅಲಂ ಪ್ರದಿಶಮೇ, ನನಗೆ ಒಳ್ಳೆ ಜ್ಞಾನವನ್ನ ಕೊಟ್ಟು ಕಾಪಾಡು ಅಂತ. ಹಯಗ್ರೀವ ದೇವರನ್ನ ಮುಖ್ಯವಾಗಿ ಬೇಡಬೇಕಾದದ್ದು ಜ್ಞಾನ, ಒಳ್ಳೆ ಮಾತುಗಾರಿಕೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇತೆ ತಸ್ಯ ನಿಸ್ಸರತೆ ವಾಣಿ ಜನ್ಹು ಕನ್ಯಾ ಪ್ರವಾಹವತ್, ಅವನ ಮಾತು ಗಂಗೆಯಂತೆ ವಿಚ್ಛೇದ ಇಲ್ಲದೆ ಹರಿಯತ್ತೆ. ಹಯಗ್ರೀವ ದೇವರು ಒಳ್ಳೆ ಜ್ಞಾನವನ್ನ ಕೊಟ್ಟು ಅದರಲ್ಲೂ ವಿಶೇಷವಾಗಿ ಸೂಕ್ಷ್ಮತೆಗಳನ್ನ ಚೆನ್ನಾಗಿ ಕೊಡ್ತಾರೆ. ಹಯಗ್ರೀವ ಮಂತ್ರ ಜಪ, ಹಯಗ್ರೀವ ದೇವರ ಉಪಾಸನೆ ತುಂಬ ಮುಖ್ಯ. ಅವರನ್ನ ಸ್ತೋತ್ರ ಮಾಡ್ತಾ ಖಂಡೀಭವತ್ ಬಹುಳ ಢಿಂಡೀರ ಜೃಂಭಣ, ಮತ್ತೆ ನೀನು ಎಂಥವನು ಇವರನ್ನು ಸಮುದ್ರದಂತೆ ಅಂತಾನೆ. ಖಂಡೀಭವತೆ, ಖಂಡ ಅಂದ್ರೆ ಸೀಳೋದಲ್ವ, ಖಂಡೀಭವತೆ ಅಂದ್ರೆ ಸಿಡಿಯೋದು, ಸೀಳೋದು ಸಿಡಿಯೋದು ಆ ಥರ. ಬಹುಳ ಡಿಂಡೀರ, ಬಹಳವಾದ ಡಿಂಡೀರ ಅಂದ್ರೆ ನೊರೆಗಳು ಅಂತ. ಸಮುದ್ರದಲ್ಲಿ ರಭಸದಿಂದ ಬಂದ್ರೆ ಇದು ಒಂದು ರೀತಿ, ಹಿಂದೆ ಹೇಳಿದ್ದೆ, ರಭಸದಿಂದ ನೊರೆಗಳು ಎತ್ತೆತ್ತಿ ಒಗೆಯತ್ತೆ ಉದಧಿ ಸಮುದ್ರದ. ಇಲ್ಲಿ ಯಾವ ತಿಮಿಂಗಿಲದ ಬಗ್ಗೆ ಏನು ಹೇಳಲಿಲ್ಲ, ಭಾರೀ ರಭಸದಿಂದ ನೊರೆಯಿಂದ ಮೇಲೆ ಮೇಲೆ ಹಾರಿ ಬರುವ ಸಮುದ್ರದ ಅತಿಯಾದ ಆಳದಲ್ಲಿ ಅನಾಯಾಸವಾಗಿ ವಿಹಾರ ಮಾಡುವ ಹೇ ಹಯಗ್ರೀವನೇ, ನನಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಕಾಪಾಡು. ಎಂಥ ಸಮುದ್ರ ಅನ್ನೋದಕ್ಕೆ ಅದನ್ನ ಖಂಡೀಭವತ್ ಬಹುಳ ಡಿಂಡೀರ, ಖಂಡೀಭವತೆ ಅಂದ್ರೆ ಸಿಡೀತಾ ಇರುವಂತಹ ಭೋರ್ಗರಿಯುವ ಅಲೆಗಳಿಂದ ಮೇಲೆ ಮೇಲೆ ಬರ್ತಾ ಇರುವ ಜೃಂಭಣ ಸುಚಂಡೀಕೃತ ಉದಧಿ, ಉದಧಿ ಅಂದ್ರೆ ಸಮುದ್ರ, ಚಂಡೀಕೃತ ಅಂದ್ರೆ ಉಗ್ರವಾದ, ಬರೀ ಚಂಡಿ ಅಲ್ಲ ಸುಚಂಡಿ,
ಉಗ್ರವಾದ, ಸಾಮಾನ್ಯವಾಗಿ ನಮ್ಮ ನಿಮ್ಮ ಮನೆಗಳಲ್ಲಿ ಸಿಕ್ಕಾಪಟ್ಟೆ ಹಠ ಗಿಟ ಮಾಡ್ತಾ ಇದ್ದು ಎಲ್ಲ ಮಾಡಿದರೆ ಆ ಮಕ್ಕಳಿಗೆ ಹೋಲಿಸ್ತೀವಿ, ಅಯ್ಯೋ ಚಂಡಿ ಅಮ್ಮ ವಿಪರೀತ ಹೊಡ್ಕೋತಾನೆ ಇದೆ ಅಂತ. ಇದು ಬರೀ ಚಂಡಿ ಅಲ್ಲ, ಉಗ್ರವಾದದ್ದು, ಅತೀ ಸುಚಂಡಿ, ಸುಚಂಡೀಕೃತ, ಉಗ್ರವಾಗಿ ಮಾಡಲ್ಪಟ್ಟ ಉದರಿ ಸಮುದ್ರದ ಅತಿ ಆಳದಲ್ಲಿ, ಇಂಥ ಸಮುದ್ರದ ಅದನ್ನು ನೋಡಲಿಕ್ಕೆ ಭಯ ಆಗ್ಬೇಕು. ಸಾಮಾನ್ಯ ಹುಣ್ಣಿಮೆಯ ಹತ್ತಿರದ ದಿವಸಗಳಲ್ಲಿ ಕೆಲವು ಸಮುದ್ರದ ಹತ್ತಿರ ಕಾವಲಂತೂ ಇಟ್ಟಿರ್ತಾರೆ, ಹೋಗಬೇಡಿ ಸಾಯಂಕಾಲದ ಮೇಲೆ, ಯಾರು ತುಂಬ ಭಯಾನಕವಾಗಿದೆ ಅಂತ. ಹೋಗೋರು ಆ ದಿನಗಳಲ್ಲಿ ಹೋಗೋದಿಲ್ಲ, ಬೇಡ ಯಾಕೆ ಅಂತ. ತುಂಬ ಆಳಕ್ಕೆ ಹೋದ ಮೇಲೆ ಏನೇ ಈಜು ಗೀಜು ಬಂದು ಸಮುದ್ರದಲ್ಲೆಲ್ಲ ತಲೆ ಹರಟೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅನಾಯಾಸವಾಗಿ ಅಂಥ ಸಮುದ್ರದಲ್ಲಿ ಅತಿ ಚಿತ್ರಗತಿ, ಚಿತ್ರ ವಿಚಿತ್ರವಾದ ಗಮನವುಳ್ಳವನು ನೀನು, ಅನಾಯಾಸವಾಗಿ ಓಡಾಡಬಲ್ಲಂತಹ ಹೇ ಹಯಗ್ರೀವನೇ, ಹಯವದನನೇ, ಹೈಮರದ ಭಾಂಡ. ಹೈಮರದ ಅಂದರೆ ಬಂಗಾರದಿಂದ ಮಾಡಲ್ಪಟ್ಟ, ಅದು ಬಾಯಿಗೆ ಮಾಡಿರುವಂತಹ ಒಂದು ಆಭರಣ ವಿಶೇಷ ಅಂತ. ರದಚ್ಛದ ಅಂದರೆ, ರದ ಅಂದರೆ ಹಲ್ಲು. ಆ ಹೈಮರದ ಭಾಂಡ, ಬಂಗಾರದಿಂದ ಮಾಡಿದ ಹಲ್ಲುಗಳ ಅಲಂಕಾರ ಅಂತ. ಆ ಹಯಗ್ರೀವ ದೇವರಿಗೆ ಒಂದು ಬಂಗಾರದ ಮುಖಕ್ಕೆ ಒಂದು ಆಭರಣ ವಿಶೇಷ. ಅದು ನಮಗೆಲ್ಲ ಆಗುದಿಲ್ಲ, ಹಯಗ್ರೀವ ದೇವರಿಗೆ ಅದು ಸೂಟ್ ಆಗೋದು. ಆಭರಣ ವಿಶೇಷವನ್ನ ಧಾರಣೆ, ರದಚ್ಛದ ಅಂದ್ರೆ ಹಲ್ಲುಗಳ ಅಲಂಕಾರ ಉಳ್ಳವನು. ಆ ಹಲ್ಲುಗಳಿಗೆ ಅಲಂಕಾರ ಮಾಡಲಿಕ್ಕೆ ಬಯಸಿದ ಮಟೀರಿಯಲ್ ಯಾವುದು ಅಂದ್ರೆ ಬಂಗಾರ. ಹೈಮರದ ಭಾಂಡ ಅಪ್ರಮೇಯ ಚರಿತ ಮದ ಶುಂಡಾಲ. ಇನ್ನು ನೀನೆಂಥವನು, ಬಂಗಾರ ಅಲಂಕಾರ ಇದೆ, ಅಪ್ರಮೇಯ ಚರಿತ, ನಿನ್ನ ಮಹಿಮೆಯನ್ನು ಪೂರ್ಣ ಪ್ರಮಾಣದಲ್ಲಿ ತಿಳಿಲಿಕ್ಕೆ ಆಗೋದಿಲ್ಲ. ನೀನು ಮಾಡಿದ್ದೇನು ಅಂದರೆ ಅಶ್ವಕಂಠ ಮದ ಶುಂಡಾಲ, ಕ್ರೂರನಾದ ಅಶ್ವಮದ, ಹಯಗ್ರೀವಾಸುರ ಅಂತ ಒಬ್ಬ ಅಸುರ. ಭಾಗವತದಲ್ಲಿ ಹೇಳ್ತಾರೆ, ಬ್ರಹ್ಮದೇವರು ಯಜ್ಞ ಮಾಡೋ ಕಾಲಕ್ಕೆ ಕುಂಡದಿಂದ ಹಯಗ್ರೀವ ದೇವರ ಉತ್ಪತ್ತಿ ಆಯಿತು. ದ್ವಿತೀಯ ಸ್ಕಂದ ಭಾಗವತದಲ್ಲಿ ಹಯಗ್ರೀವರ ದೇವರ ಬಗ್ಗೆ ಒಂದೆರಡು ಪದ್ಯ ಉಂಟು. ಹಯಗ್ರೀವಾಸುರ ಅಂತ ಒಬ್ಬ ಅಸುರ, ಅವನನ್ನ ನೀನು ಸಂಹಾರ ಮಾಡಿದ್ದು ಅಂತ ಮಹಾಭಾರತ ತಾತ್ಪರ್ಯದಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ. ಅಥೋ ವಿಧಾತುರ ಮುಖತೋ ಮಿ ನಿಸೃತ ವಿಧಾನ್ಹಯಾಸ್ಯೋ ಜಗೃಹೆ ಅಸುರೇಂದ್ರ ನಿಹತ್ಯ ತಮ್ಮಸ್ಯ ವಪುರ್ಜ ಗೋಪ ಮನಂ ಮುನಿಸ್ತಾಂಶ್ಚ ದದು ವಿಧಾತು. ಇದು ಮತ್ಸ್ಯನಾಮಕನಾಗಿ ಅವನಿಗೆ ಕೊಟ್ಟದ್ದು ಅಂತ ಶ್ರೀಮದಾಚಾರ್ಯರು ಆಗಲೇ ಭಾಗವತದಲ್ಲಿ ಹೇಳಿದ್ದು. ಹಯಗ್ರೀವಾಸುರ ಅಂತ ಅಲ್ಲೊಬ್ಬ ಇದ್ದಾನೆ, ದ್ವಿತೀಯ ಸ್ಕಂದದಲ್ಲಿ ಹಯಗ್ರೀವಾಸುರ ಅಂತ ಮತ್ತೊಬ್ಬ, ಅದು ಇರಬಾರದು ಅಂತಲ್ಲ, ಹಯಗ್ರೀವಾಸುರ ಅಂತ ಇನ್ನೊಬ್ಬ ಇಟ್ಕೊಂಡಿರ್ತಾನೆ. ಮತ್ಸ್ಯನಾಮಕನೂ ಕೊಂದಿಯಾನೆ, ಯಾಕಂದ್ರೆ ಕೆಲವು ಕನ್ಫ್ಯೂಸ್ ಆಗುತ್ತೆ, ಮತ್ಸ್ಯ ಕೊಂದಿದ್ದೋ ಅಥವಾ ಹಯಗ್ರೀವ ದೇವರು ಕೊಂದಿದ್ದೋ. ಇಬ್ರು ಕೊಂದಿದ್ದು, ಒಬ್ಬರನ್ನೇ ಇಬ್ಬರು ಹೇಗೆ ಕೊಲ್ಲಿಕ್ಕಾಗತ್ತೆ? ಒಬ್ಬನೇ ಇನ್ನೊಮ್ಮೆ ಹುಟ್ಟೋದು ಅಥವಾ ಇನ್ನೊಬ್ಬ ಹುಟ್ಟಿದ್ದ ಅವನ ಹೆಸರು ಇಟ್ಕೊಂಡಿದ್ದ, ಏನು ಸಮಸ್ಯೆ ಏನಿಲ್ಲ. ಈ ಇವನನ್ನೇ ಎರಡು ಬಾರಿ ಇವರು ವರಾಹ ದೇವರು ಕೊಂದ್ಯಾರೆ, ಹಿರಣ್ಯಾಕ್ಷ ಅನ್ನೋ, ಇಬ್ಬರು ಹಿರಣ್ಯಾಕ್ಷರು. ಹಾಗೆ ಮತ್ಸ್ಯನೂ ಸಂಹಾರ ಮಾಡಿದ್ದಾನೆ, ಹಯಗ್ರೀವ ದೇವರು ಸಂಹಾರ ಮಾಡ್ಯಾರ. ಮುಖ್ಯವಾಗಿ ಹಯಗ್ರೀವ ದೇವರನ್ನ ನಾವು ನೆನೆಯಬೇಕಾದದ್ದು ಮತ್ಸ್ಯನಾಮಕನನ್ನ ಸಂಸಾರ ದಾಟಿಸುವಂತ ಒಳ್ಳೆಯ ಜ್ಞಾನವನ್ನ ಕೊಡುವ, ನಮಗಾಗಲಿ ನಮ್ಮ ಮಕ್ಕಳಿಗಾಗಲಿ ಒಳ್ಳೆಯ ಜ್ಞಾನ ಬೇಕು ಅಂದ್ರೆ ಹಯಗ್ರೀವ ದೇವರ ಉಪಾಸನೆಯನ್ನ ಚೆನ್ನಾಗಿ ಮಾಡಿ ಆ ಮಂತ್ರ ಸ್ತೋತ್ರವನ್ನ ಹೇಳಿದರೆ ಮಕ್ಕಳು ಶಾರ್ಪ್ ಆಗ್ತಾರೆ. ಚಂಡಾಶ್ವ ಕಂಠ ಮದ ಶುಂಡಾಲ ದುರ್ಹೃದಯ ಗಂಡ ಅಭಿಕಂಡ ಕರದೋ, ಹಯಗ್ರೀವನೆಂಬ ಅಸುರ ಮದ ಶುಂಡಾಲ ಮದೇರಿದ ಆನೆಯಂತೆ ಅವನ ಹೃದಯ ದುರ್ಹೃದಯ ಗಂಡ ಒಕ್ಕಸ್ಥಳವೆಂಬ ಕುಂಭಸ್ಥಳವನ್ನ ಸೀಳಿ ಹಾಕಿದ ನೀನು ಅಂತ ಬಾಹುಗಳು. ಅಭಿಕಂಡ ದೋಹ ಅಂದ್ರೆ ಎರಡು ಬಾಹುಗಳು ಅಂತ. ಹಯಗ್ರೀವಾಸುರನನ್ನ ಕೊಂದ ತೋಳುಗಳು ನಿಂದು, ಹೇ ಭಗವಂತ, ಅಮರೇಶ ಹಯ ತುಂಡಾಕೃತೆ ದೇವತೆಗಳಿಗೆ ಒಡೆಯನಾದ ಹಯಗ್ರೀವ ರೂಪನೇ, ಅಖಂಡಾಂ ದೃಶಂ ಮೇ ಅಲಂ ಪ್ರದೇಶ. ಉತ್ತಮವಾದ ಜ್ಞಾನವನ್ನ, ಸರಿಯಾದ ರೀತಿಯಾದ ತಿಳುವಳಿಕೆಯನ್ನ, ಹರಿಸರ್ವೋತ್ತಮ ವಾಯುಜೀವೋತ್ತಮತ್ವಾದಿ ಆಚಾರ್ಯರು ತಿಳಿಸಿದ ಎಲ್ಲ ಪ್ರಮೇಯಗಳು ತಲೆಯಲ್ಲಿ ಚೆನ್ನಾಗಿ ಬೇರೂರುವಂತೆ. ಸುಮ್ಮನೆ ಔಟ್ಲುಕ್ಗೆ ನಾನು ನೋಡಿಕೊಂಡು ಹೋದೆ, ಪರವಾಗಿಲ್ಲ ಮಧ್ವಾಚಾರ್ಯರು ಚೆನ್ನಾಗಿ ಬರ, ಈಗೆಲ್ಲ ಈ ಥರದ್ದೆಲ್ಲ ಶುರುವಾಗಿದೆ, ನಾನೇನೋ ಅನ್ಕೊಂಡಿದ್ದೆ ಮಧ್ವಾಚಾರ್ಯ ಪರವಾಗಿಲ್ಲ ರೀ ಅಂತ. ಒಬ್ಬ
ಯಾವ್ರಿಗೆ ಸರ್ಟಿಫಿಕೇಟ್ ಕೊಡೋದು ಪರವಾಗಿಲ್ಲ ಅಂತ ಹೀಗೆಲ್ಲವೂ ಶುರು ಆಗಿದೆ. ಅಂದರೆ ಇವನು ಎಲ್ಲ ನೋಡಿ ಎಲ್ಲ ಒಪ್ಪಿಕೊಂಡ ಮೇಲೆ ಮಧ್ವಾಚಾರ್ಯ ಪರವಾಗಿಲ್ಲ ನಾ ಬರೆದಿದ್ದು ಅನ್ಕೋಬೇಕು ಅಂತಾನು. ಸರ್ವಥಾ ಸರ್ವಥಾ ಅವರ ಗ್ರಂಥ, ಅವರ ಮಾತು, ಅಪರೋಕ್ಷ ಜ್ಞಾನಿಗಳು ಬರೆದ ಮಾತುಗಳು ನಮಗೊಂದು ತಲೆಯಲ್ಲಿ ಒಂದೆರಡು ಉಳಿದಿದೆ, ಅದು ಹೋಗ್ತಾ ಇದೆ ಅಂದರೆ ಅದು ತುಂಬ ದೊಡ್ಡ ಭಗವಂತನ, ವಾಯುದೇವರ, ಎಲ್ಲ ದೇವತೆಗಳ ಅನುಗ್ರಹ ಇದೆ. ಮನೋಭಿಮಾನಿಯಾದ ಮಹರುದ್ರ ದೇವರು ಅನುಗ್ರಹವನ್ನು ಮಾಡಲಿಲ್ಲ ಅಂದರೆ ಏನೇನೇನೇನು ತಲೆಯಲ್ಲಿ ಹೋಗೋದಿಲ್ಲ, ಹೋಗಿದ್ದು ಉಳಿಯೋದಿಲ್ಲ, ಉಳಿದಿದ್ದು ಬೆಳೆಯೋದಿಲ್ಲ, ಯಾವಾಗ ಬೇಕೋ ಆಗ ಆಚೆ ಬರೋದಿಲ್ಲ. ಒಬ್ಬರ ಇಬ್ಬರ ಎಲ್ಲರ ಅನುಗ್ರಹ ಬೇಕು. ಹಾಗಾಗಿ ಹಯಗ್ರೀವ ದೇವರನ್ನ ನೀನು ಕೇಳೋದು ಒಳ್ಳೆ ಜ್ಞಾನವನ್ನ ಕೊಡು. ಒಳ್ಳೆ ಜ್ಞಾನ ಅಂದ್ರೆ ವಿಪರೀತ ಜ್ಞಾನವನ್ನ ಕೊಡೋದು ಬೇಡ. ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ತುಂಬ ಕಷ್ಟ. ಅದು ದೇವರಂತ ಮನುಷ್ಯಾಣಂ ಸಹಸ್ರಮ್ಮೆ ಕಶ್ಚಿತ್ ಯತತಿ ಸಿದ್ಧಯೇ, ಸಾವಿರ ಜನರಲ್ಲಿ ಒಬ್ಬ ಮಾತ್ರ ನನ್ನನ್ನ ತಿಳಿಯಬೇಕು ಅನ್ನುವ ಬಯಕೆಯನ್ನ ಪಡ್ತಾನೆ. ಸೊ ಸಾವಿರ ಜನರಲ್ಲಿ ಒಬ್ಬರನ್ನ ದೇವರು ಸೆಲೆಕ್ಟ್ ಮಾಡ್ದ. ಆ ಥರ ಸೆಲೆಕ್ಟ್ ಮಾಡಿದ್ದು ಒಂದು ಸಾವಿರ ಜನ ಅದ. ಸಾವಿರ 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 ಇಂಟು ಸಾವಿರ ಅಂದ್ರೆ ಏನಾಗೋಯ್ತು? ಲಕ್ಷದಕ್ಕಿನ್ನ ಸಾವಿರ ಅಲ್ಲ, ಹತ್ತು ಲಕ್ಷ ಆಗೋಯ್ತು. ಸಾವಿರ ಇಂಟು ಸಾವಿರ ಅಂದ್ರೆ ಸಾವಿರ, ಒಂದು ಸೊನ್ನೆ ಹಾಕಿದ್ರೆ ಹತ್ತು ಸಾವಿರ, ಎರಡು ಸೊನ್ನೆ ಹಾಕಿದ್ರೆ ಲಕ್ಷ, ಮೂರು ಸೊನ್ನೆ ಹಾಕಿದರೆ ಹತ್ತು ಲಕ್ಷ ಜನ. ಆ ಹತ್ತು ಲಕ್ಷ ಜನದಲ್ಲಿ ಸೆಲೆಕ್ಟ್ ಆದವರು ಒಂದು ಸಾವಿರ, ಒಂದು ಸಾವಿರ ಜನ, ಒಬ್ಬೊಬ್ಬನ್ನೇ ಒಬ್ಬೊಬ್ಬನ್ನೇ ಒಂದು ಗುಂಪಿನಲ್ಲಿ. ಆ ಸಾವಿರ ಜನರಲ್ಲಿ ಹತ್ತು ಲಕ್ಷ ಜನರಲ್ಲಿ ಒಬ್ಬ ಏನು ಬಂದಿಯಾನಲ್ಲ, ಇವರೆಲ್ಲ ಸೆಲೆಕ್ಟ್ ಆದವರು ದೇವರನ್ನ ತಿಳ್ಕೋಬೇಕು ಅಂತ, ಒಬ್ಬ ಮಾತ್ರ ದೇವರನ್ನ ತಿಳ್ಕೊಳ್ತಾನಂತ. ಆ ತಿಳ್ಕೊಂಡವ್ರದ್ದು ಮತ್ತೆ ಸಾವಿರ ಜನರಲ್ಲಿ ಒಬ್ಬೊಬ್ಬರನ್ನೇ ಹೆಕ್ಕಿ ಗುಂಪು ಮಾಡಿದ್ರು ಎಲ್ಲದು. ತಿಳ್ಕೊಂಡವರಲ್ಲಿ ಅಪರೋಕ್ಷ ಜ್ಞಾನವನ್ನ ಮಾಡಿಕೊಂಡು ಮುಂದೆ ಹೋಗೋನು ಒಬ್ಬ ಅಂತ, ತುಂಬ ಕಷ್ಟ ಇದೆ. ಹಾಗಾದ್ರೆ ಹಯಗ್ರೀವ ದೇವರೇ, ಮೊದಲು ನಿಮ್ಮನ್ನ ತಿಳಿಯುವ ಬಯಕೆಯನ್ನ ಕೊಡ್ರಿ. ಕ್ಯಾಶುವಲ್ ಆಗಿ ಕೇಳಿಕೊಂಡು ಹೋಗೋದಲ್ಲ, ನನ್ನ ಆತ್ಮೋದ್ಧಾರಕ್ಕೆ ಇರುವಂತಹ ಮಟೀರಿಯಲ್ ಇದು, ನಾನು ಹುಟ್ಟಿದ್ದೇ ಇದಕ್ಕಾಗಿ. ಜೀವನದಲ್ಲಿ ಒಂದು ಪಾರ್ಟ್ ಅಲ್ಲ, ಜೀವನವೇ ಇದರಿಂದ ಆಗಬೇಕಾಗಿತ್ತು ಅಂತ ನಮ್ಮ ಅಪರೋಕ್ಷ ಜ್ಞಾನಿಗಳು ಏನು ಟಿಪ್ಪಣಿಕಾರರು ಅವ್ರದೆಲ್ಲ ಜೀವನ ಇದಕ್ಕಾಗೆ, ಸದಾ ಸದಾ ಅದನ್ನೇ ಅಧ್ಯಯನ ಅಧ್ಯಾಪನ. ಇನ್ಫ್ಯಾಕ್ಟ್ ಅವ್ರಿಗೆಲ್ಲ ಬಡತನ ಇತ್ತು, ಸಮಸ್ಯೆ ಇತ್ತು, ಅದೇನೂ ಅದರ ಬಗ್ಗೆ ಗಮನ ಕೊಟ್ಟಿಲ್ಲ, ಇದಕ್ಕಾಗೆ ಪಾಠ ಪ್ರವಚನಕ್ಕಾಗೆ ಇದ್ರು. ಇವತ್ತು ಇದು ಒಂದು ಸೈಡ್ ಅಂತಾಗಿದೆ, ಅಥವಾ ಇದನ್ನು ನಾವು ಪ್ರಧಾನ ಅಂತ ಬಳಸಿಕೊಂಡು ಲೌಕಿಕವಾದ ಜೀವನದಲ್ಲಿ ಏಳಿಗೆಗಾಗಿ ಬಳಸ್ಕೊಳ್ತಾ ಇದ್ದೇವೆ, ಅದಕ್ಕೆ ಬೇಡ. ನಿನ್ನ ಅನುಗ್ರಹಕ್ಕಾಗಿ, ಈ ಸಂಸಾರದ ಬಂಧನದ ಬಿಡುಗಡೆಗಾಗಿ, ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅನ್ನುವ ದೃಷ್ಟಿಯಿಂದ ಶಾಸ್ತ್ರವನ್ನು ಕೇಳೋದೋ ನೋಡೋದೋ ಆಗಬೇಕು. ಕೇವಲ ಇಲ್ಲಿ ಏನು, ಅಫ್ಕೋರ್ಸ್ ದೇವರ ಬಗ್ಗೆ ಕೇಳಿದ್ದಕ್ಕೆ ಐಹಿಕವಾಗಿ ಸುಖವಾಗಿ ಇರ್ತೇವೆ, ಅದರಲ್ಲಿ ಏನು ವಿವಾದ ಇಲ್ಲ. ಯಮಧರ್ಮರಾಜನ ಬಾಧೆಗಳು ತಪ್ಪತ್ತಾ? ಖಂಡಿತ ತಪ್ಪತ್ತು. ಅಷ್ಟಕ್ಕೆ ಮೀಸಲು ಬೇಡ, ತುಂಬಾ ಒಳ್ಳೆ ಮಟೀರಿಯಲ್ ಇದು. ಇದನ್ನ ಪುನಃ ಸಂಸಾರಕ್ಕೆ ಬಾರದಂತೆ ಮಾಡಿಕೊಳ್ಳೋದು ಹೇಗೆ? ಬಂದರೂ ಪರವಾಗಿಲ್ಲ, ಎರಡಿದೆ ನೋಡಿ, ರೋಗ ಬಾರದಂತೆ ಮಾಡಿಕೊಳ್ಳೋದು ಒಂದು, ರೋಗ ಬಂದರೂ ಪರವಾಗಿಲ್ಲ. ನಾವು ಇದು ಅಪಾರ್ಟ್ಮೆಂಟ್ ಅನ್ನ ನರ್ಸಿಂಗ್ ಹೋಮ್ ಎದುರಿಗೆ ತಗೊಂಡ್ಬಿಟ್ಟಿದ್ದೀವಿ, ಈಗ ಏನು ಭಯ ಇಲ್ಲ. ಮೊದಲು ಏನು ಭಯ ಇತ್ತು, ನಮ್ಮನೆಯಿಂದ ಆಂಬ್ಯುಲೆನ್ಸ್ ಬಂದು ಅದರಲ್ಲಿ ನಾವು ಹಾಸ್ಪಿಟಲ್ ಹೋಗೋದ್ರಲ್ಲಿ ಎಲ್ಲ ಹೊರಟೋಗ್ತೀವೋ ಅನ್ನೋ ಭಯ ಇತ್ತು, ಈಗ ಹಾಗಲ್ಲ. ಮೊನ್ನೆ ಎಡುವುದ್ರೆ ಸೀದಾ ಬೆಡ್ ಮೇಲೆ ಬಿದ್ದೆ, ಸೊ ಅಷ್ಟು ಸಮೀಪದಲ್ಲೇ ಇದೆ. ಏನು ಯೋಚನೆ ಇಲ್ಲ ಈಗ, ನಂಗೆ ಯಾವ ರೋಗ ಬಂದರೂ ಯೋಚನೆ. ನಿನ್ನ ತಲೆ ಅಂತಾರೆ, ಯಾಕೆ ಬೇಕು ನರಸಿಂಗ್ ಹೋಮ್ ಎದುರು ಮನೆ ಮಾಡಬೇಡ, ನರಸಿಂಗನ ಹೋಮಲ್ಲೇ ಒಂದು ಪುಟ್ಟ ರೂಮನ್ನು ಕೇಳು. ಅದಕ್ಕೆ ಇದು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ತಡೆಯುವುದನ್ನು ಸಂಸಾರದಲ್ಲಿ ಕ್ಯೂರ್ ಮಾಡಿಕೊಡ್ತೇನೆ ರೋಗವನ್ನು ಅನ್ನೋದಕ್ಕಿಂತ ಸಂಸಾರವೇ ಆ ಸಮಸ್ಯೆ ಬಾರದಂತೆ ಮಾಡಿಕೊಳ್ಳಬೇಕು. ಅದು ಅಖಂಡಾಂ ದೃಶಂ ಅಲಂ, ಒಳ್ಳೆ ಪರಿಪೂರ್ಣವಾದ ಜ್ಞಾನವನ್ನು ಕೊಡು. ಸಹಜವಾಗಿ ವಿಷ್ಣು ಸರ್ವೋತ್ತಮ, ವಾಯುದೇವೋತ್ತಮ, ತಾರತಮ್ಯ, ಪಂಚಭೇದ ಇದೆಲ್ಲ ಗೊತ್ತಿದೆ, ಪುಣ್ಯ ಉಂಟು. ಅದು ಹೇಗೆ ಯಾರಾದರೂ ಕೇಳಿದಾಗ ಶೇಕಿ ಆಗದಂತೆ, ಅವರಿಗೆ ನಿಲ್ಲಿಸಿ ಹೇಳುವಂತೆ, ಅಥವಾ ಇದನ್ನು ನಾನು ಅಧ್ಯಯನ ಮಾಡಿದಾಗ ಲೋಕದಲ್ಲಿ ನನಗೆ ಬಡತನ ಬಂದಿತ್ತು, ನಾಲ್ಕು ಜನರ ಜೊತೆ ನಾನು ಕಾಂಪಿಟ್ ಆಗ್ತಾ ಇಲ್ಲ, ನನ್ನ ಜೊತೆಗಾರರೆಲ್ಲ ತುಂಬ ಮುಂದೆ ಹೋದರು, ನಿಜ ಹೇಳಬೇಕು ಅಂದರೆ ಅವರೆಲ್ಲ ಇದನ್ನು ಬಿಟ್ಟಿದ್ದಕ್ಕೆ ಮುಂದೆ ಹೋದ್ರೋ ಏನೋ,
ನಾನು ಇದನ್ನೇ ಹಿಡ್ಕೊಂಡು ಮನೆಯಲ್ಲಿ ಕೂತಿದ್ದೇನೆ, ಇದ್ದ ಪುಸ್ತಕವೂ ಹರಿದೋಗ್ತಾ ಇದೆ, ಅದಕ್ಕಿನ್ನ ಏನೂ ಇಲ್ಲ. ಇಲ್ಲ, ಇದಕ್ಕಾಗೇ ನೀನು ಬಂದದ್ದು, ಇದಕ್ಕಾಗೇ ಬಂದದ್ದು. ಕೊಡುವ ದೇವರು ಬೇಕಾದ್ದು ಕೊಡ್ತಾನೆ, ಇದಕ್ಕಾಗೇ ನೀನು ಹಾಗೇ ಇದ್ರು. ಬಡತನವೋ ಸಿರಿತನವೋ ಅದನ್ನು ಎಂದೂ ಎಂದೂ ಗಮನ. ಎಲ್ಲ ಜ್ಞಾನಿಗಳು ಕೇಳಿದ್ದು, ಅಪ್ಪ ನಿನ್ನ ಚಿಂತನೆಯನ್ನ, ವಿಪದ ಸಂತುನ ಶಶ್ವತೆ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಪುನಃ ಸಂಸಾರಕ್ಕೆ ಬಾರದಂತೆ ಮಾಡುತ್ತೆ ನಿನ್ನ ಸ್ಮರಣೆ, ಆ ತರಹದ ಸ್ಮರಣೆಯನ್ನು ಕೊಡುವಂತ. ನಮ್ಮ ಸುಮಧ್ವಿಜಯ ಕಡೆಯಲ್ಲೂ ಇದನ್ನೇ ಕೇಳ್ತಾರೆ. ಅಹರೋ ದುರಾಗಮ ತಮಸ್ವಗೋಗಣೈ ರಕರೋ ಮುಕುಂದ ಗುಣವೃಂದ ದರ್ಶನಂ ಅಜಯಶ್ಚತುರ್ದಶ ಜಗಂತಿ ಸದ್ಗುಣೈ ಶರಣಂ ಗುರೋ ಕರುಣಯಾಪಿ ನೋಭವೇ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಮಗಾಹ. ಅವನಿ ಅಂದ್ರೆ ಭೂಮಿಯನ್ನ ಕುರಿತು ನೀವು ಬಂದದ್ದು ಯಾಕೆ ಅಂದ್ರೆ ತತ್ವಜ್ಞಾನವನ್ನ ಕೊಡ್ಲಿಕ್ಕೆ. ಅವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ. ನಂಗೆ ಕೊಡು ಏನು ಸುದೃಶ್ಯಂ, ಒಳ್ಳೆ ಜ್ಞಾನವನ್ನ ಕೊಡು, ಸರಿಯಾದ ಜ್ಞಾನವನ್ನ ಕೊಡು. ಅದಕ್ಕೆ ಒಳ್ಳೆ ಅನ್ನೋದು ವಿಶೇಷಣ ಬೇಕು, ಜ್ಞಾನ ಬೇಕಾದಷ್ಟಿದೆ, ಆದರೆ ಸರಿಯಾದ ಜ್ಞಾನವನ್ನ, ಆ ಜ್ಞಾನದಲ್ಲಿ ದೃಢತೆಯನ್ನ ಗಟ್ಟಿತನ ಬೇಕು, ಅದನ್ನು ಕೊಡು ಅಂತ ಹಯಗ್ರೀವ ದೇವರನ್ನ ನೀನು ಪ್ರಾರ್ಥನೆ ಮಾಡು ಅಂತ ವಾದಿರಾಜರು ಹಯಗ್ರೀವ ದೇವರನ್ನ ಸ್ತೋತ್ರ ಮಾಡಿ ಇದಾದ ಮೇಲೆ ಕೂರ್ಮವನ್ನ ಸ್ತೋತ್ರ ಮಾಡ್ತಾರೆ. ಕೂರ್ಮ ಕ್ರತೆ ತ್ವಮತು ನರ್ಮಾತ್ಮ ಪೃಷ್ಠ ದೃತ ಭರ್ಮಾತ್ಮ ಮಂದರಗಿರೇ ಧರ್ಮಾವಲಂಬನ ಸುಧರ್ಮ ಸದಂ ಕಲಿತ ಕರ್ಮಸುಧಾವಿತರಣಾತ್ ದುರ್ಮಾನರಹುಮುಖ ದುರ್ಮಾಯಿದನಮ ಸುಮರ್ಮಾದಿ ಭೇದನ ಪಟೋ ಧರ್ಮಾರ್ಕ ಕಾಂತಿವರ ವರ್ಮ ಭವನ್ ಭುವನ ನಿರ್ಮಾಣ ದೂತ ವಿಕೃತಿ. ಕೂರ್ಮಾಕೃತೆ ಅವತ್, ಕೂರ್ಮರೂಪಿ ಭಗವಂತ ನರಕಗಳಿಂದ ನಮ್ಮನ್ನ ತಪ್ಪಿಸ್ತಾನೆ ಅಂತ ನಾರಾಯಣ ವರ್ಮದಲ್ಲಿ ಹೇಳಿದರು. ನಿರಯಾತ್ ದಶೇಷಾತ್ ಆಗುವ ನರಕಗಳಿಂದ ನಮ್ಮನ್ನ ರಕ್ಷಣೆ ಮಾಡು ಅಂತ. ಪ್ರಾಯ ನಮಗೆ ಈ ಅವತಾರವನ್ನ ಚಿಂತನೆ ಮಾಡಲೇಬೇಕು, ಯಾಕೆಂದ್ರೆ ನಮಗೆ ಗ್ಯಾರಂಟಿ ಇದೊಂದು ಹೇಳ್ಬೋದು, ನರಕ ಹಾಗೆ ಆಗತ್ತೆ ಸಾರ್ ಅಂತ. ಬೇರೆ ಏನಾಗತ್ತೋ ಬಿಡತ್ತೋ, ಅದನ್ನಂತೂ ನಿಶ್ಚಯವಾಗಿ ನಾವು ಹೇಳ್ಕೋಬೋದು. ಅದಕ್ಕೆ ಅಂತಾರೆ, ಹೇ ಕೂರ್ಮಾಕೃತೆ, ಕೂರ್ಮಾಕೃತೆ ದೇವರನ್ನ ಸಂಬೋಧನೆ ಮಾಡೋದು, ಅವತ್ತು ರಕ್ಷಣೆ ಮಾಡು. ಏನ ನರ್ಮ ಆತ್ಮ ನರ್ಮಾತ್ಮ ಪೃಷ್ಠದೃತ, ಏನು ಕೂರ್ಮಾವತಾರದ ಪ್ರಧಾನವಾದ ಕೆಲಸ ಅಂದ್ರೆ ನಾವು ಚಿಂತನೆ ಮಾಡೋದು, ಮಂಧರ ಪರ್ವತವನ್ನ ಬೆನ್ನ ಮೇಲೆ ಹೊತ್ತು ಸಮುದ್ರ ಮಥನವನ್ನ ಆಗುವಂತೆ ದೇವರು ಮಾಡಿದ್ದ. ಅದು ಮುಳುಗೋಯ್ತು, ಮಂಧರ ಪರ್ವತ ಮೇಲೆ ಬರಬೇಕಾಗಿತ್ತು. ಭಗವಂತನೇ ತನ್ನ ಬೆನ್ನ ಮೇಲೆ ಇಟ್ಕೊಂಡ, ಅವನ ಬೆನ್ನಿಗೆ ಏನಾಗಿರ್ಬೇಡ ಅಂತ ಭಾರ, ಬಾಟಮ್ ಅಲ್ಲಿ ಶಾರ್ಪ್ ಆಗಿರತ್ತೆ ಎಡ್ಜಸ್, ಅದು ಬೆನ್ನ ಮೇಲೆ ಹಾಕಿ ತಿಕ್ಕತಾ ಇದ್ರೆ ಬೆನ್ನಿನ ಗತಿ ಏನು, ಹುಣ್ಣಾಗಿ ಕೂತ್ಕೊಂಡ್ಬಿಡುತ್ತೆ. ಬೆನ್ನಿಗೆ ಯಾರೋ ನಮ್ಮನ್ನ ತುರಿಸು ಅಂದಾಗ ಮೆತ್ತಗೆ ತುರಿಸಿದ್ರೆ ಚೆನ್ನಾಗಿರತ್ತೆ, ಅದು ಬಿಟ್ಬಿಟ್ಟು ಎಂಬ್ರಿ ಪೇಪರ್ ತಗೊಂಬಂದು ಚೆನ್ನಾಗಿ ಉಜ್ಜಿಬಿಟ್ರೆ ಆ ಸಾಲ್ಟ್ ಪೇಪರು ಅದೇನು ಗೋಡೆನ ಅಥವಾ ಈ ಕಾರ್ಪೆಂಟರ್ ಹತ್ರ ಬಾಗಿಲಿಗೆ ಉಜ್ಜಿ ನೀಟಾಗಿದೆ ಸರ್ ಅಂತ, ಬೆನ್ನೇನಾಯ್ತು ಅಂದ್ರು, ಇನ್ನೇನು ನಾಳೆಯಿಂದ ಉಜ್ಜ ಕೆಲಸನೇ ಇಲ್ಲ, ಯಾಕೆ ನಾನೇ ಹೊರಟೋಗ್ತೀನಿ ಅಂದ್ರು. ಅದಾಗಬಾರ್ದು, ಈ ಎಮ್ರಿ ಪೇಪರಲ್ಲಿ ಇರುವಂತ ಆ ಸಾಲ್ಟ್ ಪೇಪರಿನ ಒಂದೊಂದು ಆ ಸಾಲ್ಟ್ಗಳೇ ನಮ್ಮ ಬೆನ್ನನ್ನು ಹಾಳು ಮಾಡುತ್ತೆ ಅಂದರೆ, ಇನ್ನ ಆ ಶಾರ್ಪ್ ಆದ ಎಡ್ಜಸ್ಟಿನಿಂದ ದೇವರಿಗೆ ಸುತ್ತುತ್ತಾ ಇರಬೇಕಾದ್ರೆ ಏನಾಯಿತು, ಏನೂ ಆಗಿಲ್ಲ. ಭಾಗವತ ಅನ್ನತ್ತೆ, ಮೇನೆಯಂಗ ಕಂಡು ಏನ ಅಪ್ರಮೇಯ ತುರಿಸ್ತಾ ಇದ್ದಾಗಿತ್ತಂತೆ ಸ್ವಾಮಿಗೆ. ಹಾ ಎಂತ ತುರಿಸ್ತಾ ಇದ್ದರೆ, ತುರಿಸೋದು ಬೇರೆ ಪರಚೋದು ಬೇರೆ, ತುರಿಸೋದು ಹಾಗೆ ಪರಚೋದು ಅಂದ್ರೆ ಇನ್ನೊಂದ್ಸಲ ತುರಿಸು ಅಂದಿರಬಾರ್ದು. ಅದಕ್ಕೆ ಪ್ರಕೃತದಲ್ಲಿ ನಮ್ಮ ಆ ಕಡೆ ಅಂತಾರೆ, ಯಾಕೋ ತುರಿಸು ಅಂದ್ರೆ ಯಾಕೆ ಅವನಿಗೆ ಪರಚದಿ, ಅವನ ತಿಂಡಲೇ ಕಂಡೋರ್ ಕೈಲೆಲ್ಲ ತುರಿಸ್ಕೊಂಬೋದು, ಅದಕ್ಕೆ ಹಿಂಗೆ ಮಾಡಿದೆ ಅಂತ. ತಿಂಡಿ ಅನ್ನೋದು ಇಲ್ಲಿ ನಮ್ಮ ಕರ್ನಾಟಕ ಈ ಬೆಂಗಳೂರು ಮೈಸೂರು ಭಾಷೆ ತಿಂಡಿ ಅಂದ್ರೆ ಮತ್ತೆ ಬೆಳಗ್ಗೆ ತಿನ್ನೋ ತಿಂಡಿ, ಅಲ್ಲಿ ತಿಂಡಿ ಅಂದ್ರೆ ಚಟ ಅಂತ. ಹಾಗಾಗಿ ಉತ್ತರ ಕನ್ನಡ ಭಾಷಾದಲ್ಲಿ ತಿಂಡಿ
ಹೇ ಕೂರ್ಮಾಕೃತೆ ಅವತು ನನ್ನನ್ನು ರಕ್ಷಣೆ ಮಾಡಿ ಎಂಥವನು ನರ್ಮಣ ಆತ್ಮ ಪೃಷ್ಠಧೃತ. ಅನಾಯಾಸವಾಗಿ ನಿನ್ನ ಬೆನ್ನ ಮೇಲೆ ಮಂದರ ಪರ್ವತವನ್ನ ಹೊತ್ತ ಭಗವಂತ ಭರ್ಮಾತ್ಮ ಮಂದರಗಿರೆ, ಅದು ಭರ್ಮ. ಇದು ಒಂದು ಭರ್ಮ ಅಂದ್ರೆ ಸುವರ್ಣ ಅಂತ, ಬಂಗಾರಕ್ಕೆ ಇರುವಂತಹ ಹೆಸರುಗಳಿದೆಲ್ಲ. ಭರ್ಮಾತ್ಮ ಅಂದ್ರೆ ಸುವರ್ಣಮಯವಾದ ಭರ್ಮ ಅಂದ್ರೆ ಈ ಭರ್ಮ ಅಲ್ಲ, ಅದು ಭಾ ಅಲ್ಲ ಅನ್ಕೊಳ್ಳಿ, ಯಾವುದೋ ಒಂದು ದೇಶ ಇದೆಯಲ್ಲ ಭರ್ಮ, ಭರ್ಮ ಟೀಕ್ ಅಂತಾರಲ್ಲ, ಇದು ಭರ್ಮ. ಭರ್ಮ ಅಂದ್ರೆ ಬಂಗಾರ, ಪರಮಾತ್ಮ ಮಂದರಗಿರೆ ಸುವರ್ಣಮಯವಾದಂಥ ಮಂದರ ಪರ್ವತವನ್ನ ನಿನ್ನ ಬೆನ್ನ ಮೇಲೆ ಇಟ್ಕೊಂಡು ದುರ್ಮಾನ ರಾಹುಮುಖ, ನೀನು ಮಾಡಿದ್ದೇನು ದುರ್ಮಾನ ರಾಹುಮುಖ ದುರ್ಮಾಯಿ ದಾನವ ಸುಮರ್ಮಾದಿ ಭೇದನ ಪಟೋ. ದುರ್ಮಾನ ದುರಹಂಕಾರ ಅಂತ, ಮಾನ ಅಂದ್ರೆ ಅಹಂಕಾರ, ದುರ್ಮಾನ ಅಂದ್ರೆ ದುರಹಂಕಾರ ಅಂತ. ಆಕ್ಚುಲಿ ಮಾನ ಅನ್ನೋದಕ್ಕೆ ಮತ್ತೊಂದು ಅರ್ಥ ಇದೆ, ಮಾನ ಅನ್ನೋದಕ್ಕೆ ಅಹಂಕಾರ ಅಂತಾನೆ ಸಂಸ್ಕೃತದಲ್ಲಿ, ದುರ್ಮಾನ ಅಂದ್ರೆ ಕೆಟ್ಟ ಅಹಂಕಾರ. ನಮ್ಮ ಇಲ್ಲಿ ಮಾನ ಅಂದ್ರೆ ಮರ್ಯಾದೆಯನ್ನ ಮುಚ್ಚಿಕೊಳ್ಳೋದು ಅಂತ, ಕನ್ನಡದಲ್ಲಿ ಆ ತರಹದ ಚಿತ್ರಣ ಇದೆ. ದುರ್ಮಾನ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅಹಂಕಾರವುಳ್ಳ ದುರಹಂಕಾರವುಳ್ಳ. ರಾಹುಮುಖ, ರಾಹುವೇ ಮೊದಲಾದಂತಹ ದೈತ್ಯರು, ಅವರೆಂಥವರು ದುರ್ಮಾಯಿ ದಾನವ, ಮಹಾ ವಂಚಕರು, ಮೋಸ ಮಾಡೋರು. ಸಮುದ್ರ ಮಥನಕ್ಕೆ ಇಬ್ಬರು ಒಡಂಬಡಿಕೆ ಆದ್ಮೇಲೆ ಇಬ್ಬರಿಗೂ ಕೊಡೋದು ಬಿಟ್ಬಿಟ್ಟು ಆ ಕಲಶ ಬಂದ ಕೂಡಲೇ ಅವರೇ ಹೊಡ್ಕೊಂಡು ಹೋಗ್ಬೇಕು ಅಂತ ಚಿಂತನೆ ಮಾಡಿದವರು ಕದ್ಕೊಂಡು ಹೋದವರು. ದುರ್ಮಾಯಿ ದಾನವ, ದುರ್ಮಾಯಿಗಳು ಅಂತಂದ್ರೆ ಮೋಸ ಮಾಡಬೇಕು, ವಂಚನೆ ಮಾಡಬೇಕು ಅನ್ನುವ ಮನಸ್ಥಿತಿ ಉಳ್ಳ ದಾನವ ಆ ದೈತ್ಯರ. ಸುಮರ್ಮಾದಿ ಭೇದನ ಪಟೋ, ಮರ್ಮಸ್ಥಾನವನ್ನ ಸೀಳುವುದರಲ್ಲಿ ದಕ್ಷನಾದವನು ನೀನು. ಧರ್ಮಾವಲಂಬನ ಸುಧರ್ಮ ಸದಾಂ, ಧರ್ಮಾವಲಂಬನ ಅಂದ್ರೆ ಧರ್ಮವನ್ನೇ ಅವಲಂಬನ, ಎಂದೂ ಎಂದೂ ಧರ್ಮದ ಮಾರ್ಗವನ್ನ ಬಿಡಬಾರದು ಅನ್ನೋರು ದೇವತೆಗಳು. ನಮಗೆ ಲಾಸ್ ಆದರೂ ಪರವಾಗಿಲ್ಲ, ಅಧರ್ಮದಿಂದ ನಾವು ಇರೋದಿಲ್ಲ ಅಂತ ದೇವತೆಗಳದು ಅದನ್ನು. ಸ್ವಾಮಿ ನಮಗೇನು ಹಾಕಿಕೊಟ್ಟಿಯಾನೆ ಮಾರ್ಗ, ಅದರಲ್ಲೇ ನಾವು ಸಾಕ್ತೀವಿ. ಸ್ವಲ್ಪ ಅಧರ್ಮವನ್ನ ಮಾಡಿದರೆ ನಿಮಗೆ ಬೇಕಾದಷ್ಟು ಮೇಲೆ ಬರ್ತೀರಿ, ಬೇಡಪ್ಪ ಅಧರ್ಮ ಮಾಡಿ ಮೇಲೆ ಬರೋದು. ಈ ತರಹದ ಸ್ವಭಾವ ಈಗ ಒಂದು 50-60 ವರ್ಷದ ಕೆಳಗೆ ತುಂಬಾ ಜನಕ್ಕಿತ್ತಂತೆ. ಕೆಲಸ ಕಾರ್ಯದಲ್ಲಿ ಇದ್ದವರಿಗೆ ಹಣ ಬರತ್ತೆ ಅಂದ್ರೂ ಬೇಡ ಅನ್ನೋರು, ಬೇಡಪ್ಪ ಅಲ್ಲ ರೀ, ಅವ್ರು ನಿಮಗೆ ಸುಮ್ಮನೆ ಕೊಡ್ತಾ ಇರೋದು, ಅದೇ ಅವ್ರು ಸುಮ್ಮನೆ ಕೊಡ್ತಾರೆ, ಆಮೇಲೆ ದೇವರು ಸುಮ್ಮನೆ ತೊಂದರೆ ಕೊಡ್ತಾನೆ, ಬೇಡಪ್ಪ. ಮತ್ತು ಅದನ್ನೆಲ್ಲ ಊಹೆ ಮಾಡ್ಲಿಕ್ಕೂ ಆಗುದಿಲ್ಲ ಆ ತರದ್ದೆಲ್ಲ. ಸೊ ಧರ್ಮವನ್ನೇ ಅವಲಂಬಿಸಿದವರು, ಧರ್ಮವನ್ನ ನಾನು ಎಂದೂ ಎಂದು ಬಿಡೋದಿಲ್ಲ. ಯಾರೇನಾದ್ರೂ ಅನ್ಲಿ, ನನ್ನನ್ನು ದಡ್ಡ ಅನ್ಲಿ ಪೆದ್ದ ಅನ್ಲಿ, ಈ ಕಾಲಕ್ಕೆ ಅವನು ಸೂಟ್ ಆಗೋದಿಲ್ಲ ಅನ್ಲಿ, ಎಲ್ಲರೂ ಈ 21st century ನೀವು ಚೂರು ಬಾರು ಅಧರ್ಮ ಮಾಡದೇ ಇದ್ರೆ ಕಲಿಗೆ ಬೇಜಾರಾಗತ್ತೆ, ಕಲಿಯನ್ನು ನೀವು ಸಂತೋಷ ಪಡಿಸ್ಬೇಕಲ್ಲ ಅಂದ್ರೆ, ಬೇಡಪ್ಪ ಇವತ್ತು ಆ ಪ್ರಶ್ನೆನೇ ಇಲ್ಲ. ಕಲಿಗೆ ನಮ್ಮಿಂದ ತುಂಬಾ ಸಂತೋಷವೇ, ಎಲ್ಲ ಹಂತದಲ್ಲೂ ಅಧರ್ಮವನ್ನ ಮಾಡೇ ಮಾಡ್ತು. ಆ ಕಲಿ ಯಾರಿಗೋ ಉಪದ್ರವ ಕೊಟ್ಟಿರ್ಲಿಲ್ಲ, ಯಾರೋ ಕೇಳಿದ್ರು, ಅಲ್ಲಪ್ಪ ಅವನು ಸಕಾಲಕ್ಕೆ ಸಂಧ್ಯಾ ವಂದನೆ ದೇವ್ರ ಪೂಜಾ ಎಲ್ಲ ಮಾಡ್ತಾನೆ, ನೀ ಯಾಕೆ ಅವನು ಒಂದಿನ ತೊಂದರೆ ಕೊಟ್ಟು ಅಕಾಲದಲ್ಲಿ ಸಂಧ್ಯಾ ವಂದನೆ ಮಾಡುವಂತೆ ಅಕಾಲದಲ್ಲಿ ಸ್ನಾನ ಮಾಡುವಂತೆ ಪ್ರೇರಣೆ ಮಾಡಿಲ್ಲ? ಬೇಡಪ್ಪ ಅವನು ಒಂದೆರಡು ಸಲ ತೊಂದರೆ ಕೊಟ್ಟು ನೋಡದೆ ಅವನು ಪ್ರಾಯಶ್ಚಿತ್ತ ಸಿಕ್ಕಾಪಟ್ಟೆ ಮಾಡ್ಕೊಂಡು ಇನ್ನೂ ಜಾಸ್ತಿ ಪುಣ್ಯ ಮಾಡಿಕೊಂಡ, ಬೋನಸ್ ಕೊಡೋದ್ರ ಬದಲು ಇದ್ದಿದ್ದು ಮಾಡ್ಕೊಂಡು ಹೋಗಲಿ ಅಂತ ಬಿಟ್ಟೆ ಏನೇನು. ಈ ಪ್ರಾಯ ಆ ಥರದ್ದು ಅವ್ರನ್ನ ಹುಡುಕಿದ್ರು ಕಲಿ ಯಾರೂ ಸಿಗೋದಿಲ್ಲ. ಆಗಬಾರದು. ಧರ್ಮಾವಲಂಬನ ಸುಧರ್ಮ ಸದಾ ಕಲಿತ, ಧರ್ಮವನ್ನೇ ಅವಲಂಬಿಸಿದವರು ಸುಧರ್ಮ ಸದಾಂ. ಸುಧರ್ಮವೆಂಬ ಸಭೆಯಲ್ಲಿ ಇರ್ತಾರ ದೇವತೆಗಳ ಸಭೆಯ ಹೆಸರು, ಅದಕ್ಕೆ ಧರ್ಮವನ್ನೇ ಆಶ್ರಯ ಮಾಡಿದ್ದರಿಂದ ಅವರ ಸಭೆಯ ಹೆಸರು ಸುಧರ್ಮ ಸದ, ಸುಧರ್ಮ ಸದನ, ಸುಧರ್ಮ ಸದಾಂ. ಕಲಿತ ಕರ್ಮ, ಕಲಿತ ಕರ್ಮ ಅಂದ್ರೆ ಆನಂದವನ್ನ ಉಂಟು ಮಾಡುವಂತಹ ಅಲ್ಲಿ ಸುಧರ್ಮ ಸದಾಂ. ಸುಧಾ ವಿತರಣಾತ್, ಸುಧರ್ಮವೆಂಬ ಸಭೆಯಲ್ಲಿ ಇರುವ ದೇವತೆಗಳಿಗೆ, ಧರ್ಮವನ್ನೇ ಆಶ್ರಯಿಸಿದ ದೇವತೆಗಳಿಗೆ ನೀನೇನು ಮಾಡಿದೆ ಅಂತಂದ್ರೆ, ಮತ್ಸ್ಯನಾಮಕ ಕೂರ್ಮ ಕೊಟ್ಟದ್ದಲ್ಲ, ಅಮೃತ ಬರಲಿಕ್ಕೆ ಆಶ್ರಯ ಕೊಟ್ಟದ್ದು, ಮುಂದೆ ಹಂಚಿದ್ದು ಮೋಹಿನಿ ಅದನ್ನು ಹೇಳ್ತಾರೆ. ಇದು ಪರಂಪರೆಯ ಕಾರಣ ಆದದ್ದರಿಂದ ಸುಧಾ ವಿತರಣಾತ್, ಸುಧೆಯನ್ನ ಅಮೃತವನ್ನ ಅವರಿಗೆ ವಿತರಣ ಮಾಡಿದ್ದರಿಂದ. ಕಲಿತ ಕರ್ಮ, ಕಲಿತ ಕರ್ಮ ಅಂದ್ರೆ ಕನ್ನಡದ ಕಲಿಯೋದಲ್ಲ, ಕರ್ಮ ಕಲ್ತ ಅಂತಲ್ಲ, ಕಲಿತ ಕರ್ಮ ಅಂದ್ರೆ ತುಂಬಾ ಆನಂದ ಆಯ್ತವ, ಅಮೃತ ಸಿಕ್ಕಿದ್ದರಿಂದ ತುಂಬಾ ತುಂಬಾ ಆನಂದ ಆಯಿತು. ಅದು ಕಲಿತ ಕರ್ಮ ಅನ್ನುವ ಪದಕ್ಕೆ
ಆನಂದವನ್ನ ಉಂಟು ಮಾಡಿದಂತಹ ರೂಪ. ದೇವತೆಗಳಿಗೆ ಅಮೃತವನ್ನ ಕೊಟ್ಟದ್ದರಿಂದ ಆನಂದವನ್ನ ಉಂಟು ಮಾಡಿದಂತಹ ರೂಪವೇ ಧರ್ಮಾರ್ಕ ಕಾಂತಿ ವರ ವರ್ಮಾ ಭವಾನ್ ಭುವನ ನಿರ್ಮಾಣ ದೂತ ವಿಕೃತಿ ಅಂತಿದಲ್ಲ. ಧರ್ಮ ಅರ್ಕ ಕಾಂತಿ, ಅರ್ಕ ಅಂದ್ರೆ ಸೂರ್ಯ, ಕರ್ಮ ಅಂದ್ರೆ ಒಳ್ಳೆ ಸೂರ್ಯ. ಒಳ್ಳೆ ಸೂರ್ಯ ಅಂದ್ರೆ ಈಗ ಮಾರ್ಚು ಏಪ್ರಿಲ್ ಅಲ್ಲಿ ಇದು ಒಳ್ಳೆ ಸೂರ್ಯ ಅಂದ್ರೆ ಚೆನ್ನಾಗಿ ಬಿಸಿಲು, ಇದು ಒಳ್ಳೇದೇ. ನಮಗೆ ಕಷ್ಟ, ಸಂಡಿಗೆ ಗಿಂಡಿಗೆ ಇಡೋರಿಗೆಲ್ಲ ಗುಂಡಿಗೆ ಹಾಯ್ ಅಂತ ಇರುತ್ತೆ. ಈ ಬೆಂಗಳೂರಲ್ಲಿ ಇಡೋದು ಕಷ್ಟವೇ, ಕೆಲವರು ಇಟ್ಟು ಕೂಡಲೇ ಮಳೆ ಬರುತ್ತೆ, ಅದು ಏನು ಕರ್ಮವೋ ಏನೋ. ಹೋಗ್ಲಿ, ನೀರಿಲ್ದೆ ಇರೋ ಕಡೆ ಹೋಗ್ರಿ, ನೀವು ಇಟ್ಟು ಆ ಕೀರ್ತಿ ಏನಾದರೂ ತಗೊಳ್ರಿ ಅಂದ್ರೆ ಅದು ಅವರು ಒಪ್ಪಲ್ಲ, ಅಲ್ಲೆಲ್ಲ ಬರೋದಿಲ್ಲ ಅಂತ. ಇಲ್ಲಿ ಮನೆಯಲ್ಲಿ ಇಟ್ಟರೆ ಬರತ್ತ ಇರ್ಲಿ. ಒಳ್ಳೆ ಸೂರ್ಯ ಅಂದ್ರೆ ಚೆನ್ನಾಗಿ ಬಿಸಿಲನ್ನ, ಘರ್ಮ ಅಂದ್ರೆ ಘರ್ಮಕಾಲ ಅಂತೀವಲ್ಲ, ಸಿಕ್ಕಾಪಟ್ಟೆ ಬಿಸಿಲಿನ ಬೇಗ ಇರುವ ಅರ್ಕ ಕಾಂತಿ, ಅರ್ಕನ ಕಾಂತಿಯನ್ನ ಸುಡುತ್ತಿರುವ ಸೂರ್ಯನ ಕಾಂತಿಯಂತೆ ಕಾಂತಿ ಉಳ್ಳಂತಹ ವರವರ್ಮ ಭವಾನ್ ಭುವನ, ಉತ್ತಮವಾದ ವರ್ಮ ಅಂದ್ರೆ ಕವಚ, ಭುವನ ನಿರ್ಮಾಣ ಅಂದ್ರೆ ಆ ಆಮೆಯ ಡುಬ್ಬ ಇರುತ್ತಲ್ಲ, ಆಮೆಯ ಮೇಲಿರುವ ಚರ್ಮ ಬಾಟಮ್ ಅಲ್ಲಿ ಮೆತ್ತಗೆ ಇರುತ್ತೆ, ಮೇಲಿಂದು ಸಿಕ್ಕಾಪಟ್ಟೆ ಗಟ್ಟಿ, ಭಾರಿ ಗಟ್ಟಿ ಆನೆ ಮೇಲಿನ, ಆಮೆ ಮೇಲಿನ ಅದಕ್ಕೇನು ಚರ್ಮ ಅನ್ಬೇಕು, ಡುಬ್ಬ ಅನ್ಬೇಕು, ಚಿಪ್ಪು, ಚಿಪ್ಪು ಅನ್ಬೇಡ ಸುಸೂತ್ರ, ಆ ಚಿಪ್ಪು ಭಾರಿ ಗಟ್ಟಿ, ಕಲ್ಲು ಬಂಡೆ ಥರ ಕಾಣುತ್ತದೆ, ಕಲ್ಲು ಬಂಡೆ ಅಷ್ಟೇ ಗಟ್ಟಿಯಾಗಿ ಇರತ್ತೆ, ಅದನ್ನೇ ಅಂತಾರೆ. ಎಂತ ಕಾಂತಿಯುಕ್ತವಾದ ವರವರ್ಮ, ಉತ್ತಮವಾದ ಕವಚ ಉಳ್ಳ ಭುವನ ನಿರ್ಮಾಣ ದೂತ ವಿಕೃತಿ. ಭುವನ ಅಂದ್ರೆ ಜಗತ್ತನ್ನ ನಿರ್ಮಾಣ ಮಾಡುವ ವಿಷಯದಲ್ಲಿ ಯಾವ ವಿಕಾರವೂ ಇಲ್ಲ, ಅನಾಯಾಸವಾಗಿ ಜಗತ್ತನ್ನ ನಿರ್ಮಾಣ ಮಾಡುವ ಜಗತ್ಕರ್ತು ಅಂತ. ನೀನು ಅವತ್ತು ನಮ್ಮನ್ನ ವಿಶೇಷವಾಗಿ ರಕ್ಷಣೆ ಮಾಡು. ಹೇ ಕೂರ್ಮರೂಪಿ ಭಗವಂತ, ನೀನು ಅಮೃತವನ್ನ ಕಡಿಯುವ ಸಂದರ್ಭದಲ್ಲಿ ಬಂಗಾರಾತ್ಮಕವಾದಂತಹ ಮಂದರ ಪರ್ವತವನ್ನ ನಿನ್ನ ಬೆನ್ನ ಮೇಲೆ ಹೊತ್ತಿ ಅವರು ಕಡೆದಾಗ ನಿನ್ನ ಬೆನ್ನಿಗೆ ಯಾವ ತರಹದ ತೊಂದರೆಯೂ ಆಗದ, ಮತ್ತೆ ಅಯೋಗ್ಯರಿಗೆ ಅಮೃತವನ್ನ ಉಣಿಸದೆ ದೇವತೆಗಳಿಗೆ ಮಾತ್ರ ಅಮೃತವನ್ನ ಉಣ್ಣಿಸಿದ ಕೂರ್ಮರೂಪಿ ಭಗವಂತ ನನ್ನನ್ನ ರಕ್ಷಣೆ ಮಾಡು. ವಿಶೇಷವಾಗಿ ನಾರಾಯಣ ವರ್ಮದಲ್ಲಿ ಹೇಳಿದಂತೆ, ಕೂರ್ಮಾವತಾರಿ ನನಗೆ ಆಗಬಹುದಾದ ನರಕದಿಂದ ನನ್ನನ್ನ ರಕ್ಷಣೆ ಮಾಡು ಅಂತ ಹೇಳಿ ವಿಶೇಷವಾಗಿ ಕೂರ್ಮನಾಮಕ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡ್ಯಾರ. ಮುಂದಿನ ಪದ್ಯಗಳನ್ನ ನಾಳೆ ದಿವಸ, ನಾಳೆ ಧನ್ವಂತರಿ, ಆರೋಗ್ಯ ಚೆನ್ನಾಗಿರಲಿ ಅಂತ ನಾಳೆ, ಯಾಕೆಂದ್ರೆ ಸಮುದ್ರ ಮಥನದ್ದು ಧನ್ವಂತರಿ ಬಂದ, ಅದರ ವರ್ಣನೆಯನ್ನು ಮಾಡ್ತಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.